मातर्मे मातरिष्वन्न पितरतुल गुरो भ्रातरिष्टाप्त बंधो स्वामिन् सर्वांतरात्मन जर जर इतर्जन्म मृत्यामयानाम् गोविंदे देहि भक्तिं भवति च भगवन्नूर्जिताम् निर्निमित्ताम् निर्व्याजाम् निश्चलाम् सद्गुणगण बृहतीम् शाश्वतीम् आशुदेवाम् नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये विजानतां अवित्तस्य मध्वस्य जगती गुरोः पूर्वाचार्य महिष्ठानां इयं प्रणतिमालिका। इवत्तु बेळगे ಅನುವ್ಯಾಖ್ಯಾನ ಪಾಠ ಆದಮೇಲೆ ನಮ್ಮ ಪ್ರದೀಪ್ ಅವರೊಂದು ಪ್ರಶ್ನೆ ಕೇಳಿದ್ರು, ಅಲ್ರಿ ಐರಾವತ ಮೊದಲಾದವುಗಳೆಲ್ಲ ಹುಟ್ಟಿತು ಅಂದರೆ ಅದಕ್ಕಿಂತ ಮೊದಲು ದಿಕ್ಪಾಲ ಗಜಗಳು ಹುಟ್ಟೇ ಇರಲಿಲ್ವೇ ಅಂತ. ಆಗ ಇಲ್ಲ ಅದು ಮುಂದೆ ಬರುತ್ತೆ ಅಂತ ಹೇಳಿದೆ. ನಿರ್ಣಯ ಭಾವಚಂದ್ರಿಕಾದಲ್ಲಿ ಅವರು ಅದೇ ಪ್ರಶ್ನೆಯನ್ನು ತೆಗೆದುಕೊಂಡು ಮಾಡಿದ್ದಾರೆ. ಉಚ್ಚೈಶ್ರವ ಬಭೂವ ಸಂಬಭೂವ ಅಥ ತುರಂಗ ಸಂಭವನಾನಂತರಂ ಕರಿ ತಥಾ ಕರೀಚ ಐರಾವತ ನಾಮಧೇಯೋ ಬಭೂವ. ಮೊದಲು ಉಚ್ಚೈಶ್ರವ ಸುಟ್ಟಿತು ಕುದುರೆ, ಆಮೇಲೆ ಆನೆ ಹುಟ್ಟಿತು. ಆನೆಯ ಹೆಸರು ಯಾವುದು? ಐರಾವತ ಅಂತ. ಯಾಕೆ ಹಾಗೆ ಅಂತ ಹೇಳಿ ಹಾಗೆ ಮೊದಲು ಹುಟ್ಟಿತ್ತಲ್ವಾ, ಅವರು ಅದನ್ನು ಪ್ರಶ್ನೆ ಮಾಡಿಕೊಂಡಿದ್ದಾರೆ. ನಾನು ವಿಸ್ಮೃತ ಪೂರ್ವ ಕಥಾ ನಾಮ ಎಂ ಕಥಾ ಭವತಿ, ಕಥೆ ಹೇಳುವಾಗ ಹಿಂದಿನದ್ದು ಏನು ಅಂತ ಮರೆತೋದ್ರೆ ಈ ಕಥೆ ಹೇಳಿದ್ರೆ ಹೌದು ಅಂತ ಅನ್ನಿಸ್ತದೆ. ಹಿಂದಿನ ಕಥೆ ನೆನಪಿದ್ರೆ ಇದು ಅಸಂಗತ ಅಂತ ಅನ್ನಿಸುತ್ತೆ. ಐರಾವತೋಪರಿ ಸ್ಥಿತಮೇವ ಇಂದ್ರಂ ದುರ್ವಾಸಾಹ ಶಶಾಪ, ಐರಾವತದ ಮೇಲ್ಗಡೆ ಇರುವ ಇಂದ್ರನಿಗಲ್ವಾ ಶಾಪ ಕೊಟ್ಟಿದ್ದು. ತತ್ ಕಥಂ ಅಬ್ಧೌ ವಿಮಥ್ಯಮಾನೆ ಸತಿ ಇದಾನೀಂ ಐರಾವತೋ ಬಭೂವ ಇತ್ಯುಚ್ಯತೆ. ಐರಾವತದ ಮೇಲ್ಗಡೆ ಇರುವ ಇಂದ್ರನಿಗೆ ಶಾಪ ಕೊಟ್ಟ ಮೇಲೆ ಈಗ ಐರಾವತ ಹುಟ್ಟಿತು ಅಂತ ಯಾಕೆ ಹೇಳ್ತೀರಾ? ಅಯ್ ಭೋಹೋ, ಅದಕ್ಕೆ ಉತ್ತರ, ಇದೊಂದು ಪ್ರಶ್ನೆ. ಈ ನಮ್ಮ ಗುರುಗಳ ಈ ಶೈಲಿ ಏನಿದೆ ಅದು ಮಹಾಭಾಷ್ಯದ ಶೈಲಿ, ಪ್ರಶ್ನೆ ಉತ್ತರ. ಅಯ್ ಭೋಹೋ ಪುರಾಣ ಸಂಪ್ರದಾಯ ಅನಭಿಜ್ಞ ಶೃಣು ಸಾವಧಾನ, ಪುರಾಣ ಸಂಪ್ರದಾಯವನ್ನು ತಿಳಿಯದವನೇ ಎಚ್ಚರದಿಂದ ಕೇಳು. ಸರ್ವಮಪಿ ಪೂರ್ವಮಾಸೀತ್, ಎಲ್ಲವೂ ಇತ್ತು. ಐರಾವತೋಪ್ಯಾಸೀತ್, ಉಚ್ಚೈಶ್ರವ ಅಪ್ಯಾಸೀತ್, ಚಂದ್ರಮಾ ಅಪ್ಯಾಸೀತ್, ನಹಿ ಅವಿದ್ಯಮಾನ ಇದಮುಪಜ್ಞಂ ವ್ಯಜಾಯಂತ ಇತ್ಯುಚ್ಯತೆ. ಎಲ್ಲವೂ ಇತ್ತಪ್ಪ, ಐರಾವತವೂ ಇತ್ತು, ಉಚ್ಚೈಶ್ರವಸ್ ಇತ್ತು, ಚಂದ್ರನೂ ಇದ್ದ, ಹಿಂದೆ ಇದ್ದದ್ದೆಲ್ಲ ಇದೇ ಮೊದಲು ಹುಟ್ಟಿತು ಅಂತ ಹೇಳೋದೇ ಇಲ್ಲ. ಕಿಂತು ವಿದ್ಯಮಾನ ಏವ ಪುನಃ ರೂಪಾಂತರೇಣ ಪ್ರಾದುರ್ಭವನ್ನಿತಿ, ಇದ್ದದ್ದೇ ರೂಪಾಂತರವನ್ನು ಹೊಂದಿ ಬಂದಿತ್ತು. ಕ್ವಚಿದ್ದೇವಾನಾಂ ಪುನರ್ಭವೋ ನಾಮ ಪೂರ್ವರೂಪಸ್ಯವ ಉಪಚಯ. ಕೆಲವೊಮ್ಮೆ ದೇವತೆಗಳ ಉದ್ಭವ ಅಂತಂದರೆ ಪೂರ್ವರೂಪದ ಉಪಚಯ, ವಿಸ್ತಾರ. ಕ್ವಚಿತ್ ರೂಪಾಂತರೇಣ ಸ್ಥಿತಿ, ಕೆಲವೊಂದು ಇನ್ನೊಂದು ರೂಪ ಬರ್ತದೆ. ಕೆಲವೊಂದು ಉಪಚಯ ಅಂತಂದರೆ ಬಲ ಕೂಡುತ್ತೆ. ಆ ದುರ್ವಾಸರ ಅಪಚಾರದಿಂದ, ದುರ್ವಾಸರಿಗೆ ಮಾಡಿದ ಅಪಚಾರದಿಂದ ಐರಾವತದ ಬಲವೂ ಕುಗ್ಗಿತ್ತು. ಇಲ್ಲಿ ಸಂಪತ್ತು ಅಂತ ಹೇಳಿದ್ರೆ ದೇವತೆಗಳಿಗೆ ಸಂಪತ್ತು ಯಾವುದು? ಶಕ್ತಿ ಮೊದಲಾದವುಗಳೇ. ಆ ದೇಹದ ಶಕ್ತಿ, ಅಣಿಮಾದಿ ಸಿದ್ಧಿ, ಇವುಗಳನ್ನೇ ಶ್ರೀಹಿ ಅಂತ ಕರೆದದ್ದು. ಅದು ಇಲ್ಲ ಆಯಿತು. ಶ್ರೀಯಾ ಭ್ರಷ್ಟ ಅಂತಂದರೆ ಹಾಗೆ. ಆಗ ಇಂದ್ರನನ್ನು ಆಕ್ರಮಿಸೋಣ ಅಂತ ನೋಡಿದ್ರು. ಹಾಗೆ ಇಂದ್ರನನ್ನು ಆಕ್ರಮಿಸಬಾರದು ದೈತ್ಯರು ಅನ್ನುವ ಕಾರಣಕ್ಕೆ ಅವ್ರ ಜೊತೆ ಒಪ್ಪಂದ ಮಾಡಿಕೊಳ್ಳಿ ಅಂತ ದೇವರು ಹೇಳಿ ಕಳಿಸಿದ್ದು ಅಷ್ಟೇ. ಆ ಹಿನ್ನೆಲೆಯಲ್ಲಿ
ಒಂದು ದೊಡ್ಡ ಮೆಟಾಫಿಸಿಕ್ಸ್ ಅದು ನಡೆದದ್ದು. ಮೆಟಾಫಿಸಿಕ್ಸ್ಗೆ ಸಂಬಂಧಪಟ್ಟ ಒಂದು ವಿಚಾರ, ಜಗತ್ತಿನ ಪ್ರತಿಯೊಂದು ವಸ್ತುವನ್ನು ತಂದು ಹಾಕಿ ಕಡೆದು ಅದರ ಶುದ್ಧ ಸಾರವನ್ನು ತೆಗಿಬೇಕಾದ್ರೆ ಅಸಾರವೂ ಬರುತ್ತೆ, ಅದೇ ಇದು. ಅವರಿಗೆ ಶಕ್ತಿ ಬರುತ್ತೆ, ಅದೇ ಇದು. ಅದರಿಂದಾಗಿ ಕ್ವಚಿತ್ ರೂಪಾಂತರೇಣ ಏಕೀಭಾವಶ್ಚ ತಸ್ಮಾನ್ ನ ಕೋಪಿ ಉಪದ್ರವ. ಅದರಿಂದ ಈ ರೀತಿ ಪ್ರಶ್ನೆ ಬಂತು, ಇದಕ್ಕೆ ಉತ್ತರ ಇಲ್ಲ. ಈ ಉತ್ತರ ಇಲ್ಲದೆ ಇರೋದ್ರಿಂದಾಗಿ ಪುರಾಣದ ಕಥೆ ಅಸಂಗತ ಅಂತ ಅನ್ನಬೇಡಿ, ಪುರಾಣದ ಸಂಪ್ರದಾಯ ಇರೋದು ಹೀಗೆ ಅಂತಂದರು. ಅನ್ಯೇಚ ಸಪ್ತ ದಿಕ್ಪಾಲಾಹ ಗಜಾಹ, ಇನ್ನು ಅನ್ಯೇಚ ದಿಕ್ಪಾಲ ಗಜಾಬ ಭೂವುಹು, ದಿಕ್ಪಾಲ ಗಜಗಳು ಬಂದವು. ದಿಕ್ಪಾಲ ಗಜ ಯಾವುದು? ಪುಂಡರೀಕ ಅಗ್ನಿಯ ಗಜ, ಕುಮುದ. ವಾಮನ ಏನಿದ್ದಾನೆ ಅವನು ಯಮನ ಗಜ, ಕುಮುದ ವರುಣನ ಗಜ, ಅಂಜನ ವಾಯುವಿನ ಗಜ, ಪುಷ್ಪದಂತ ಕುಬೇರ ಸಾರ್ವಭೌಮ. ಹಾಗೆ ಮೂಲೆಯಲ್ಲಿ ಕುಬೇರ ಏನಿದ್ದಾನೆ ಅವನ ಗಜ ಸುಪ್ರತೀಕ, ಸಾರ್ವಭೌಮ ಸುಪ್ರತೀಕ. ಇದನ್ನ ಎಲ್ಲ ಪುರಾಣಗಳಲ್ಲಿಯೂ ಹೇಳಿದ್ದಾರೆ, ಆಮೇಲೆ ವಾಲ್ಮೀಕಿ ರಾಮಾಯಣದಲ್ಲಿಯೂ ಕೂಡ ಹೇಳಿದ್ದಾರೆ. ಅದಕ್ಕೆ ದಿಗ್ಗಜಗಳು ಅಂತ ಬಂದದ್ದು. ದಿಗ್ಗಜ ಅಂತಂದ್ರೆ ದಿಕ್ಕನ್ನ ಆಧರಿಸಿ ಇರುವ ಗಜ, ಭೂಮಿಯ ಆ ದಿಕ್ಕಿನ ಭಾಗವನ್ನ ಅಥವಾ ಆ ಪ್ರದೇಶವನ್ನ ಆ ಗಜದಿಂದ ಸಂಕೇತಿಸುತ್ತಾರೆ, ಇದು ಇಂತಹ ದಿಕ್ಕು ಅಂತ. ಅದನ್ನ ದಿಗ್ಗಜ ಅಂತ ಅನ್ನೋದು, ಆ ತರಹ ರಿಮಾರ್ಕ್ಸ್ ಯಾರ್ದಿರುತ್ತೆ, ಸ್ಪೆಷಲ್ ರಿಮಾರ್ಕ್ಸ್, ಅವರನ್ನ ದಿಗ್ಗಜ ಅಂತ ಕರೀತಾ ಬಂದ್ರು. ಆಮೇಲೆ ಅದು ದಿಗ್ಗಜ ಅಂತಂದ್ರೆ ಬೇರೆನೆ ಅರ್ಥ ಹೊರಟೋಯ್ತು, ಏನಂದ್ರೆ ಲೀಡರ್ಸ್ ಅಂತ ಅರ್ಥ ಬಂತು. ಆಮೇಲೆ ಅದು ಹೋಯ್ತು, ಅತ್ಯಂತ ಶ್ರೇಷ್ಠರಾದವರನ್ನ ದಿಗ್ಗಜ ಅಂತ ಕರೀಲಿಕ್ಕೆ ಶುರು ಮಾಡಿದ್ರು. ಅದೇನು ಸಂಸ್ಕೃತದಲ್ಲಿ ಹೇಳಲಾರದ್ದೇನಲ್ಲ ಅದನ್ನ, ಯಾಕೆಂದ್ರೆ ವೃಷಭ ಕುಂಜರ ಅದೆಲ್ಲ ಶ್ರೇಷ್ಠವನ್ನು ಹೇಳುವಂಥದ್ದು. ಮತ್ತೆ ಸಿಂಹ ಪುರುಷ ಸಿಂಹ ಅಂತಾರೆ, ಪುರುಷ ಶ್ರೇಷ್ಠ ಅಂತ ಅರ್ಥ. ಪುರುಷ ಪುಂಗವ ಎತ್ತು, ಪುಂಗವ ಅಂದ್ರೆ ಆ ಪ್ರಾಣಿಗಳನ್ನ ಶ್ರೇಷ್ಠಕ್ಕೆ ಶ್ರೇಷ್ಠತೆಗೆ ಒಂದು ಸಂಕೇತವನ್ನಾಗಿ ಇಟ್ಟರು. ಆ ರೀತಿ ದಿಗ್ಗಜವೂ ಕೂಡ ಮೂಲಭೂತವಾಗಿ ದಿಗ್ಗಜ ಅಂದ್ರೆ ದಿಕ್ಪಾಲಕರ ಗಜ. ಆ ದಿಕ್ಕಿನ ಪಾಲಕರು ಏನಿದ್ದಾರೆ, ಪೂರ್ವ ದಿಕ್ಕಿನ ಇಂದ್ರ, ಅವನ ಪಕ್ಕದ ಮೂಲೆಯ ದಿಕ್ಕಿನ ಅಗ್ನಿ, ಆಮೇಲೆ ಅದರ ಪಕ್ಕದ ದಿಕ್ಕಿನ ಯಮ, ಯಮನ ಮೂಲೆಯ ನಿರುತಿ, ವರುಣ, ವರುಣನ ಮೂಲೆಯ ವಾಯು, ಆಮೇಲೆ ಕುಬೇರ ಚಂದ್ರ. ಇಬ್ಬರೂ ಕೂಡ ಇಬ್ಬರನ್ನು ತೆಗೆದುಕೊಳ್ತಾರೆ ದಿಕ್ಪಾಲಕರು, ದಿಗ್ದೇವತೆಗಳು ಅಂತ. ಆಮೇಲೆ ಈಶಾನ. ಇಷ್ಟಕ್ಕೂ ಒಂದೊಂದು ಗಜ ಇದೆ. ಮಹಾಭಾರತದಲ್ಲಿ ಆಕ್ಟಿವ್ ಆಗಿ ಕೆಲಸ ಮಾಡಿದ ಆನೆ ಅಂತ ಹೇಳಿದ್ರೆ ಯಾವುದದು? ಸುಪ್ರತೀಕ, ಅದು ಕುಬೇರನ ಆನೆ. ಹೀಗೆ ಇದೆಲ್ಲ ದಿಕ್ಪಾಲಕರ ಗಜಗಳು ಅವಾಗ ಹುಟ್ಟಿದವು. ಆಮೇಲೆ ಉಚ್ಚೈಶ್ರವಾನಾಮ ತುರಂಗಮೋಪಿ ಅಂತ, ಉಚ್ಚೈಶ್ರವಸ್ ಒಂದು ಕುದುರೆ. ಆ ಕುದುರೆ ಒಂದು ಬರುತ್ತೆ ಭಾಗವತದಲ್ಲಿ, ತತ ಉಚ್ಚೈಶ್ರವಾನಾಮ ಪ್ರೋತ್ಥಿತ ಕ್ಷೀರಸಾಗರಾತ್ ಹಯೋಭೂತ್ ಚಂದ್ರಪಾಂಡುರ ತಸ್ಮಿನ್ ಬಲಿ ಸ್ಪೃಹಾಂ ಚಕ್ರೆ ನೇಂದ್ರ ಈಶ್ವರ ಶಿಕ್ಷಯ ಅಂತ ಎಂಟನೇ ಸ್ಕಂಧ. ಭಾಗವತದಲ್ಲಿ ಏನು ಹೇಳ್ತಾರೆ, ಉಚ್ಚೈಶ್ರವಸ್ ಅಂತನ್ನುವ ಕುದುರೆ ಬಂತು, ಅದು ಬೇಕು ಅಂತ ಹೇಳಿ ಬಲಿ ಬಯಸಿದ. ನೇಂದ್ರ ಈಶ್ವರ ಶಿಕ್ಷಯ, ದೇವರು ಹೇಳಿದ್ದ, ನೀನಾಗಿ ಯಾವುದನ್ನೂ ಕೇಳಬೇಡ, ಅಮೃತ ಮಥನ ಮಾಡು ಅಷ್ಟೇ, ನಿನಗೇನು ಸಿಗಬೇಕೋ ಅದು ಸಿಗತ್ತೆ ಅಂತ. ಉಚ್ಚೈಶ್ರವಸ್ಸಿನ ಬಗೆಗೆ ನನಗಿದು ಬೇಕು ಅಂತ ಹೇಳಿ ಯಾರಿಗೆ ಆಸೆ ಆಗಿದ್ದು? ಬಲಿಗೆ. ಆದರೆ ಅದು ಸಿಕ್ಕಿತಾ ಇಲ್ವೋ ಗೊತ್ತಾಗಲಿಲ್ಲ, ಸಿಗಲಿಲ್ಲ. ಬಯಕೆ ಇತ್ತು, ಸಿಗಲಿಲ್ವೇ,
ಅವನು ಬಯಸಲಿಲ್ಲ, ಏಕೆಂದರೆ ನೇಂದ್ರ ಈಶ್ವರ ಶಿಕ್ಷಯ, ಇಂದ್ರ ದೇವರು ಹೇಳಿದ್ದ ಅಂತ ಬಯಸಲಿಲ್ಲ, ಅವನಿಗೆ ಸಿಕ್ತು. ಅದನ್ನು ಅಲ್ಲೇ ಮ್ಯೂಟ್ ಮಾಡಿಬಿಟ್ರು ವೇದವ್ಯಾಸರು. ಅದರ ಮೌನದಿಂದ ನಾವು ಅರ್ಥ ಮಾಡ್ಕೊಳ್ಬೇಕು. ಉಚ್ಚೈಶ್ರವಸ್ಸು ಅಂತ ಅನ್ನೋದು ಇಂದ್ರನ ಕುದುರೆ ಆಯಿತು ಅಂತ ನಮಗೆ ಗೊತ್ತಾಗುತ್ತೆ, ವೇದದಲ್ಲೆಲ್ಲ ಅದರ ಹೆಸರು ಬರುತ್ತೆ. ಆದ್ದರಿಂದಾಗಿ ಅದನ್ನು ಹೇಳ್ತಾರೆ ಕೋತ್ರ ವಿರೋಧ, ನಿರ್ಣಯ ಭಾವಚಂದ್ರಿಕಾದಲ್ಲಿ ಕೋತ್ರ ವಿರೋಧ ಬಲಿಹಿ ಸ್ಪೃಹಾಂ ಚಕ್ರೆ ಕಿಂತು ನಾಪ, ಇಂದ್ರೋ ನ ಸ್ಪೃಹಾಂ ಚಕ್ರೆ ಕಿಂತ್ವಾಪ ಅಂತ. ಅಂದ್ರೆ ಏನು ಬಯಸಬೇಡಿ, ದೇವರ ಆ ರೀತಿ ಹೇಳಿದ್ದ. ಅಮೃತ ಮಥನದ ಕಾಲದಲ್ಲಿ ನೀವಾಗಿ ಏನನ್ನು ಬಯಸಬೇಡಿ, ಒಪ್ಪಂದವನ್ನು ನೀವು ಮುರಿಬೇಡಿ, ಅವರು ಮುರಿಯೋದು ಅವ್ರ ಸ್ವಭಾವ ಆದರೆ ಮುರಿಲಿ. ಒಪ್ಪಂದ ಏನಾಗಿತ್ತು, ಅಮೃತ ಸಿಕ್ಕ ಕೂಡಲೇ ಇಬ್ಬರು ಸಮವಾಗಿ ಹಂಚಿಕೊಳ್ಬೇಕು ಅಂತ ಆಗಿತ್ತು. ಮುರಿದ್ರು ಅವರು, ದೈತ್ಯರು ಕಿತ್ಕೊಂಡೋದ್ರು. ಆ ಧನ್ವಂತರಿ ಅಮೃತವನ್ನು ಹಿಡಿದು ಬಂದಾಗ ಅಷ್ಟೇ. ಹೀಗಾಗಿ ಇದು ಇರೋದು. ಆಮೇಲೆ ಅಪ್ಸರಸಾಂ ಸಹಸ್ರಂ, ಸಾವಿರಾರು ಅಪ್ಸರೆಯರು ಬಂದರು. ಅಪ್ಸರೆಯರು ಅಂತಂದರೆ ಅದ್ಭ್ಯ ಸರಂತಿ, ನೀರಿನಿಂದ ಹೊರಗಡೆ ಬಂದವರು. ಅವರು ದೇಹ ಅಷ್ಟು ಪ್ಯೂರ್, ನೀರ್ಮಯ್ಯ ಚಲುವೆಯರು ಅಂತ ನನ್ನ ಅನುವಾದ. ಯಾಕೆ ಅಂತ ಹೇಳಿದ್ರೆ ನೀರು ಹೆಚ್ಚಾಗಿ ಎಲ್ಲಿರುತ್ತೆ ಅಲ್ಲಿ ಅನಾರೋಗ್ಯಕ್ಕೆ ಅವಕಾಶವೇ ಇಲ್ಲ. ಅಪ್ಸರೆಯರಿಗೆ ಲೋಕದ ನಿಯಮಗಳ ಬಂಧನವೇ ಇಲ್ಲ. ಉರ್ವಶಿ, ಏಹ್ ಅವಳನ್ನು ಭಕ್ತಿಯಿಂದ ನೆನಪಿಸಬೇಕು ಅಂತ ಹೇಳ್ತಾರೆ. ಉರ್ವಶಿ ಅಂತಂದರೆ ಜನರಲ್ಲಿ ಏನು ಭಾವನೆ ಇದೆ ಆ ತರಹ ಚಿಂತನೆ ಮಾಡಬಾರದು ಅಂತ ಹೇಳ್ತಾರೆ. ಈ ಉರ್ವಶಿ ಎಷ್ಟು ಜನ ಬಂದಿದ್ದರು ಅಪ್ಸರೆಯರು ಅಂತ ಹೇಳಿ ವಾಲ್ಮೀಕಿ ರಾಮಾಯಣದಲ್ಲಿ ಸ್ಫುಟವಾಗಿ ಲೆಕ್ಕ ಕೊಡ್ತಾರೆ. ಇಲ್ಲಿ ಇದರ ಅದರ ಬರೆದಿಲ್ಲ. ಅನಾವೃತಾಹಿತಾಹ ಸರ್ವಾನಪಿ ಹಿತಾನ್ ಅಪಿಹಿತಾನ್ ರಮಯಂತಿ. ಅವರು ಅನಾವೃತಾಹ, ಮದುವೆಯೇ ಆಗದವರು, ಮದುವೆಯೇ ಆಗದ, ಸ್ತ್ರೀ ಸಂಪರ್ಕವೇ ಆಗದ ಗಂಡು ಅಂತ ಹೇಳಿದ್ರೆ ನಾಲ್ಕು ಜನ. ಸನತ್ಕುಮಾರ ಆ ರೂಪದಲ್ಲಿ ಇಲ್ಲ. ಸನಕ, ಸನಂದನ, ಸನತ್ ಸುಜಾತ, ಇನ್ನು ಮದುವೆ ಅಂತ ಆಗದವರು ಅಪ್ಸರೆಯರು. ಮದುವೆ ಅಂತ ಆಗಲ್ಲ, ವಸ್ತುತಃ ದೇವತೆಗಳಿಗೂ ಮದುವೆ ಇಲ್ಲ. ನಾವಿಲ್ಲಿ ಕಲ್ಯಾಣೋತ್ಸವ ಮಾಡ್ಬೋದಷ್ಟೆ, ಅವರು ಜೋಡಿ ಅಷ್ಟೆ. ಇಂದ್ರ ಮತ್ತು ಶಚಿಗೆ ಯಾವಾಗ ಮದುವೆ ಆಯಿತು? ನಾವಿಲ್ಲ, ಜೋಡಿ. ಅವರು ಒಟ್ಟಿಗೆ ಆದರೂ ಸಾಧನೆ ಮಾಡಲಿಕ್ಕೆ ಶುರು ಮಾಡಿದ್ರು ಅಷ್ಟೇ, ಕ್ರಮಬದ್ಧವಾಗಿ ಮುಹೂರ್ತ ನೋಡಿ ಎಲ್ಲ ಮದುವೆ ಮಾಡಲಿಲ್ಲ. ಅದು ಅರ್ಥ ಇದು ಹೇಳಬೇಕಾದ ಅವಶ್ಯಕತೆ ಇಲ್ಲ, ಆದರೆ ಇವತ್ತು ಹೇಳಬೇಕಾಗಿದೆ. ಯಾಕೆ ಅಂದರೆ ಕಲ್ಯಾಣೋತ್ಸವಗಳ ಭರಾಟೆಯೇ ಜೋರು. ಗ್ರೂಪ್ ಒಂದರಲ್ಲಿ ಆ ಕಲ್ಯಾಣೋತ್ಸವದ PDF ಕಳಿಸಿ, ಈ ಕಲ್ಯಾಣೋತ್ಸವದ PDF ಕಳಿಸಿ, ಏನು ಹಣೆ ಬರಹ ಇವ್ರದು. ಇಂಥದ್ರಿಂದೆಲ್ಲ ಹೊರಗಡೆ ಬರಬೇಕು ಮಾಧ್ವರ್, ಇಲ್ಲ ಅಂದ್ರೆ ಉದ್ಧಾರ ಆಗೋಲ್ಲ. ತ್ರಿಯೋಗಿ ನಾರಾಯಣ, ತ್ರಿಯುಗ ನಾರಾಯಣ ಅಂತ ಒಂದು ಜಾಗ ಇದೆ, ಅಲ್ಲಿ ಶಿವ ಪಾರ್ವತಿ ಮದುವೆ ಆಗಿದ್ರು ಅಂತ ಹೇಳ್ತಾರೆ. ಜಾಗ ತೊರೆದು ಬಿಟ್ಟು ಏನ್ ಬೇಕಾದ್ರೆ ಇರ್ಲಿ, ಅಲ್ಲಿ ಏನಾಗತ್ತೆ, ಶಿವಪಾರ್ವತಿಯರ ಅಂದ್ರೆ ಆರಂಭದಲ್ಲಿ ಏನು ಮದುವೆ ಆಗಲಿಲ್ವಲ್ಲ, ಕೆಲಸ ಶುರು ಮಾಡುವಾಗ ಏನು ಮದುವೆ ಆಗಲಿಲ್ಲ, ಆಮೇಲೆ ಮಧ್ಯದಲ್ಲಿ ಆಗಬಹುದು. ವಾಮನ ಪುರಾಣದಲ್ಲಿ ದಕ್ಷನಿಗೆ ಹುಟ್ಟಿ ಬಂದಾಗ, ವಾಮನ ಪುರಾಣದಲ್ಲಿ ಏನಾಗತ್ತೆ, ಕೊಟ್ಟಿದ್ದು ಅಂತ ಅಷ್ಟೆ. ದಕ್ಷನಿಗಿಂತ ಮೊದಲು ಇರ್ತಾರಲ್ಲ ಅವರು, ಅಲ್ಲಿ ಜೋಡಿ ಆಗಿದ್ದೆ. ಈಗ ನಾವು ಬ್ರಹ್ಮಾಂಡದ ಹೊರಗಿನ ಸೃಷ್ಟಿ, ಬ್ರಹ್ಮಾಂಡದ ಒಳಗಡೆಯ ಸೃಷ್ಟಿ ಎಲ್ಲ ಹೇಳಿದ್ವಿ, ಅಲ್ಲೆಲ್ಲಿ ಬಂತು? ಮತ್ತೆ ಮದುವೆಗೆ ಏನು ದೇವತೆಗಳನ್ನ ಪ್ರಾರ್ಥನೆ ಮಾಡ್ಬೇಕು, ಅದೆಲ್ಲ ದೊಡ್ಡ ದೊಡ್ಡ ದೇವತೆಗಳಿಗೆ ಎಲ್ಲಿಂದ, ಅದೆಲ್ಲ ಜೋಡಿ ಆಗೋದಷ್ಟೆ. ಎಲ್ಲ ಹಿನ್ನ ಮತ್ತೆ ಮದುವೆ ಅನ್ನೋದು ಸಖತ್ತು ಕಾಂಪ್ಲಿಕೇಟೆಡ್. ನಾನು ಹೇಳ್ತಾ ಇರೋದು ಆಚಾರದ ವಿಚಾರದಲ್ಲಿ, ಅವರು ಶ್ರೌತ ಸೂತ್ರದಲ್ಲಿ, ಸಾರಿ ಗೃಹ್ಯ ಸೂತ್ರದಲ್ಲಿ, ಆಶ್ವರಾಯನ ಗೃಹ್ಯ ಸೂತ್ರದಲ್ಲಿ ಎಲ್ಲ ವಿವರಗಳನ್ನು ನಾವು ಶುದ್ಧವಾಗಿ ನಿರೂಪಣೆ ಮಾಡ್ತೇವಪ್ಪ. ಮುಂಜಿ, ಆಮೇಲೆ ಸೀಮಂತೋನ್ನಯನ, ಗರ್ಭಾಧಾನ, ಆಮೇಲೆ ಇದು ವಿಷ್ಣು ಬಲಿ ಸೀಮಂತೋನ್ನಯನದ ಮುಂದೆ, ಆಮೇಲೆ ಸತ್ತಾಗ ಮಾಡುವ ನಾರಾಯಣ ಬಲಿ,
ಅದು ಒಂದೇ ದೇವತೆಯನ್ನು ಒಂದೇ ಮಂತ್ರಗಳಿಂದಲೇ ಸ್ತೋತ್ರ ಮಾಡೋದು. ಒಂದಕ್ಕೆ ನಾರಾಯಣ ಬಲಿ ಅಂತೇವೆ, ಒಂದು ವಿಷ್ಣು ಬಲಿ ಅಂತೇವೆ ಅಷ್ಟೇ. ಎರಡು ಒಂದೇ ಒಂದೇ ಮಂತ್ರಗಳು, ಕೆಲವೊಂದು ವ್ಯತ್ಯಾಸ ಮಂತ್ರಗಳ ವ್ಯತ್ಯಾಸ ಇರುತ್ತೆ, ಕೆಲವೊಂದು ಬೇರೆ ಸೂಕ್ತಗಳು. ಇವಾಗ ತಂತ್ರಸಾರದಲ್ಲಿ ಹೇಳುವ ಎಲ್ಲ ವಿಷ್ಣು ಸೂಕ್ತಗಳಿಂದ ಮಗು ಹುಟ್ಟುವ ಮೊದಲು ಆ ಸಂಸ್ಕಾರ ಆಗಲಿ ಅಂತ ವಿಷ್ಣು ಬಲಿಯನ್ನು ಮಾಡ್ತಾರೆ, ಪುಂಸವನ ಅವೆಲ್ಲ ಹೇಳ್ಬೋದು. ಆದರೆ ಮದುವೆ ಮಾತ್ರ ಹೇಳಲಿಕ್ಕಾಗಲ್ಲ, ಯಾಕೆಂದರೆ ಜಾನಪದ ರೀತಿ ನೀತಿಗಳೆಲ್ಲ ಮಿಕ್ಸಪ್ ಆಗೋಗಿರುತ್ತೆ. ಯಥಾಯಥಂ ದೇಶಾಚಾರಾನ್ ಸಮೀಕ್ಷ್ಯ ಭವದ್ಭಿರೇವ ನಿರ್ಣಯತವ್ಯ ಅಂತ ಕರ್ಕಸ್ವಾಮಿಗಳು ವ್ಯಾಖ್ಯಾನ ಬರೆದು ಬಿಡ್ತಾರೆ. ನೀವೇ ನೋಡ್ಕೊಳ್ಳಿ ಎಷ್ಟು ಮಾಡಿಕೊಳ್ಳಬಹುದು ಎಷ್ಟು ಬಿಡಬಹುದು ಅಂತ ನೀವು ನೋಡ್ಕೊಳ್ಳಿ. ನಾವು ಅಥ ವೈದಿಕಾನೇವ ವಿಧೀನ್ ವ್ಯಾಖ್ಯಾಸ್ಯಾಮ, ವೈದಿಕ ವಿಧಾನ. ನೀವು ವೈದಿಕ ವಿಧಾನ ನೋಡಿದ್ರೆ ಅಬ್ಬಬ್ಬ ಅಂತ ಎಷ್ಟೇ ಹೇಳಿದ್ರು ಕೂಡ ಒಂದು ಗಂಟೆ ಅಷ್ಟೇ ಇರೋದು, ಒಂದು ಗಂಟೆ. ಅಬ್ಬ ಅಂತಂದ್ರೆ ಒಂದೂವರೆ ಆಗಬಹುದು. ಆದರೆ ಮದುವೆ ಏಳು ದಿವಸ ಇದೆ, ಮದುವೆ ಏಳೆಂಟು ದಿವಸ ನಡೆಯುತ್ತೆ. ಆದರೆ ಅಬ್ಬರಗಳಿಲ್ಲ, ನೀವು ಇದಾಗೋ ತನಕ ಕಾಯಬೇಕು. ಆಕಾಶದಲ್ಲಿ ಅದಕ್ಕೆ ಕೃಷ್ಣಪಕ್ಷದ ಮದುವೆ ಮಾಡಲಿಕ್ಕಿಲ್ಲ, ಯಾಕೆಂದರೆ ಅರುಂಧತಿ ನಕ್ಷತ್ರ ಕಾಣಬೇಕಲ್ಲ. ಮತ್ತೆ ಅವರು ಎಷ್ಟರ ತನಕ, ಎರಡು ಮೂರು ದಿವಸ ಕೇವಲ ಒಂದು ಹೊತ್ತು ಮಾತ್ರ ತಗೊಳ್ಬೇಕು ಮದುವೆ ಆದಮೇಲೆ. ಹಾಗೆಲ್ಲ ನಿಯಮಗಳುಂಟು, ಯಾಕೆಂದರೆ ಅದರ ಕಾರಣ ಇಷ್ಟೇ. ಅಲ್ಲಿ ಏನು ಕ್ರಿಯೆ ಇದೆ, ಅರುಂಧತಿ ನಕ್ಷತ್ರವನ್ನು ತೋರಿಸೋದು, ಆಮೇಲೆ ಹತ್ತು ಜನ ಒಳ್ಳೆಯ ಗೃಹಿಣಿಯರನ್ನು ಅವಳು ನೋಡಬೇಕು, ಎಲ್ಲ ಇದೆ ಆ ಥರದ್ದೆಲ್ಲ ಇದೆ. ಆ ಥರದ ನಿಯಮಗಳು ಅರ್ಥಪೂರ್ಣವಾದ ನಿಯಮಗಳು. ಈಗ ಅನರ್ಥ ನಿಯಮಗಳು, ಅರ್ಥ ಇಲ್ಲ ಅದಕ್ಕೆ, ಹೋಗ್ತಾ ಇರುತ್ತೆ ಆ ತರಹ ಇರುತ್ತೆ. ಅರುಂಧತಿ ನಕ್ಷತ್ರ ದಕ್ಷಿಣ ಅಲ್ಲ, ಅರುಂಧತಿ ನಕ್ಷತ್ರ ನೋಡೋ ತನಕ ನೀವು ಇಷ್ಟೇ ಹೋಮ ಮಾಡಬೇಕು, ಇಷ್ಟೇ ಮಾಡಬೇಕು, ಮತ್ತೆ ಕ್ರಿಯೆ ಹೀಗಿರಬೇಕು, ರಾತ್ರಿ ಹಿಂಗೆ ಮಲಬೇಕು, ಅರುಂಧತಿ ನಕ್ಷತ್ರವನ್ನು ತೋರಿಸುವ ತನಕ. ಅರುಂಧತಿ ನಕ್ಷತ್ರ ಕೂಡಲೇ ಇಮಿಡಿಯೇಟ್ ತೋರಿಸೋದಲ್ಲ, ಬೆಳಗ್ಗೆ ತೋರಿಸೋದಲ್ಲ, ಅದು ರಾತ್ರಿ ಆದರೆ ಕಾಣದೇ ಹೋದರೆ ಅವತ್ತು ಉಪವಾಸ ಇರಬೇಕು, ಮರು ದಿವಸ ರಾತ್ರಿ ತನಕ ಕಾಯಬೇಕು. ಆ ಥರ ಎಲ್ಲ ಉಂಟದು. ಯಾಕೆ ಹೇಳಿದೆ ಅಂತಂದರೆ ಎಲ್ಲ ಆ ವಿಧಾನಗಳು ಜನಪದ ಎಲ್ಲ ಸೇರಿಕೊಂಡಿರುತ್ತೆ ಅಷ್ಟೇ. ಅಪ್ಸರೆಯರು ಅನಾವೃತ, ಯಾರನ್ನು ಮದುವೆ, ಅವರಿಗೆ ಸೃಷ್ಟಿಯಲ್ಲೇ ಮದುವೆ ಇಲ್ಲ. ಮದುವೆ ಅಂತಂದರೆ ಅದಕ್ಕೊಂದು ವೈದಿಕ ವಿಧಾನ ಅದೆಲ್ಲ ಇಲ್ಲವೇ ಇಲ್ಲ ಅವರಿಗೆ. ಅದರ ಬಗ್ಗೆ ಮುಂದೆ ಬರುತ್ತೆ. ಈ ಜಗತ್ತಿನಲ್ಲಿ ಮದುವೆ ಅಂತನ್ನುವ ವಿಧಾನ, ಅದು ಮಧ್ವಾಚಾರ್ಯ ಹೇಳ್ತಾರೆ, ಮದುವೆ ಅನ್ನುವ ವಿಧಾನ ಯಾವಾಗ ಕಾಲಿಟ್ಟಿದ್ದು, ಯಾಕೆ ಮೊದಲು ಇರಲಿಲ್ಲ ಇತ್ಯಾದಿಗಳನ್ನು ಕುಂತಿ ಮತ್ತು ಪಾಂಡುವಿನ ಸಂವಾದದಲ್ಲಿ ಆಚಾರ್ಯ ಹೇಳ್ತಾರೆ. ದೇವರ ದಯದಿಂದ ಅದನ್ನು ಗಮನಿಸಿಲ್ಲ, ಯಾರು ಕೂಡ ಗಮನಿಸಿಲ್ಲ. ಸಂತೋಷ, ಹಾಗೆ ಇರಲಿ, ಮತ್ತೆಂತ ಮಾಡೋದು, ಹೇಳಿದ್ರು ಕೇಳಲ್ಲ ಅಂದಮೇಲೆ ಹಾಗೆ ಇರಲಿ ಎಂದು ಬಿಟ್ಟುಬಿಡ್ಬೇಕು. ತಥಾ ಯುಧಾನ್ಯಾಭರಣಾನಿ ಚೈವ ದಿವೌ ಕಸಾಂ ಪಾರಿಜಾತಸ್ತರುಶ್ಚ ತಥೈವ ಸಾಕ್ಷಾತ್ ಸುರಭಿರ್ನಿಷೇಚಃ ಬಭೂವ ತತ್ ಕೌಸ್ತುಭಂ ಲೋಕಸಾರಂ. ತಥಾ ಆಯುಧಾನಿ, ಆಮೇಲೆ ದೇವತೆಗಳ ಆಯುಧಗಳೆಲ್ಲವೂ ಬಂದವು. ನಾನು ಹೇಳ್ದಲ್ಲ ಶ್ರೀಹಿ ಅಂದರೆ ಇಂದ್ರನ ಸಂಪತ್ತು ಅಂದರೆ ದೇವತೆಗಳಿಗೆ ಆಸ್ತಿ ಅನ್ನೋ ಕಾನ್ಸೆಪ್ಟ್ ಇಲ್ಲ, ಮೃಗಗಳಿಗೆ ಆಸ್ತಿ ಅನ್ನೋ ಕಾನ್ಸೆಪ್ಟ್ ಇಲ್ಲ. ಆಸ್ತಿ ಅನ್ನೋ ಕಾನ್ಸೆಪ್ಟ್ ಇರೋದು ಮನುಷ್ಯರಿಗೆ ಮಾತ್ರ, ಇನ್ಯಾರಿಗೂ ಆಸ್ತಿ ಅನ್ನೋ ಕಾನ್ಸೆಪ್ಟ್ ಇಲ್ಲ ದೇವತೆಗಳಿಗೆ. ಮತ್ತೆ ಶ್ರೀಹಿ ಸಂಪತ್ತು ಅಂದ್ರೇನು? ಬಲ. ಆ ಬಲ ಎಲ್ಲಿಂದ ಬಂತು? ಈ ಅಮೃತ ಮಥನದಿಂದ ಮತ್ತೆ ಬಂತು. ಹೀಗಾಗಿ ತಥಾ ಯುಧಾನಿ, ಮತ್ತೇನೋ ಹೇಳ್ತಾರಲ್ಲ ಬ್ರಾಹ್ಮಣರು ಹೋಮ ಮಾಡಿದ್ರೆ ದೇವತೆಗಳಿಗೆ ಶಕ್ತಿ ಬರುತ್ತೆ, ಆಮೇಲೆ ಮಂದೇಹ ಅನ್ನುವ ರಾಕ್ಷಸರು ಬಂದಿರ್ತಾರೆ, ಇವರು ಅರ್ಘ್ಯ ಪ್ರದಾನ ಮಾಡಿದ್ರೆ ಆ ಮಂದೇಹ ನಾಶ ಆಗತ್ತೆ ಅಂತ, ಅದೆಲ್ಲ ಅರ್ಥವಾದ. ಮತ್ತೆ ಆ ರೀತಿ ದೈತ್ಯರು ಭಾವಿಸೋದು ಅಂತ ಅದು ಅನುವಾದ ಮಾಡಿದ್ದಾರೆ. ಅದು ಮುಂದೆ ದೈತ್ಯರು ಹಾಗೆ ಅನ್ಕೊಂಡಿರ್ತಾರೆ, ಬ್ರಾಹ್ಮಣರು ಯಾಗ ಮಾಡೋದ್ರಿಂದ ಇವ್ರಿಗೆ ದೇವತೆಗಳಿಗೆ ಬಲ ಬರುತ್ತೆ ಅಂತ ದೈತ್ಯರ ಭಾವನೆ. ನಾವು ದೈತ್ಯರಾಗಬಾರ್ದಲ್ವಾ? ನಮ್ಗೆ ಯಥಾರ್ಥವಾಗಿ ಜ್ಞಾನ ಇರಬೇಕು. ನಮ್ಮ ಕರ್ತವ್ಯ ಅವರಿಗೆ ಕೃತಜ್ಞತೆ ಸಲ್ಲಿಸೋದು, ಆದ್ದರಿಂದಾಗಿ ಪೂಜೆ ಅಷ್ಟೆ, ಮತ್ತಿನ್ನೇನೂ ಇಲ್ಲ. ಇದಿರೋದೇ ಇಷ್ಟು. ಅದರಿಂದಾಗಿ ತಥಾಯುಧಾನಿ, ದೇವತೆಗಳ ಶಕ್ತಿ ದೇವತೆಗಳಿಗೇನೆ. ಮುಂದೆ ಹೇಳ್ತಾರೆ, ನಹಿ ಲೋಕಾವನಂ ಪಾಪಂ ತ್ರೈಲೋಕ್ಯೇಶ್ಚಸ್ಯ ವಿದೀರ್ಣ ಅಂತ. ಮತ್ತು ಆಚಾರ್ಯರು ಐರಾವತ ಸಾರಿ ಐತರೈ ಭಾಷ್ಯದಲ್ಲಿಯೂ ಕೂಡ ಅವರು ನಿರೂಪಣೆ ಮಾಡ್ತಾರೆ, ಮನುಷ್ಯರ ಕರ್ಮ ಅನ್ನೋದು ನೃದೇವೋತ್ಪತ್ತಿ ಕಾರಣಂ ನ. ಮನುಷ್ಯರ ಕರ್ಮ ಅನ್ನೋದು ನದೇವೋತ್ಪತ್ತಿ ಕಾರಣಂ,
ಮನುಷ್ಯರ ಕರ್ಮ ದೇವತೆಗಳ ಬಲದ, ದೇವತೆಗಳ ಆರೋಗ್ಯದ, ದೇವತೆಗಳ ಸ್ಥಿತಿಯ ಯಾವ ಬದಲಾವಣೆಗೂ ಕಾರಣ ಅಲ್ಲ. ಇದು ಸ್ಪಷ್ಟ ಅರ್ಥ ಮಾಡ್ಕೊಂಡಿರ್ಬೇಕು. ಹಾಗಾದ್ರೆ ಮುಂದೆಯ ಅದು ಅರ್ಥವಾದ ನೀವು ಹೇಳ್ರಿ ಅಂತ ಅದ್ರ ತಾತ್ಪರ್ಯ. ಸೂರ್ಯನ ಕವಿದ್ಕೊಂಡಿರ್ತಾರೋ ಮಂದೇಹಾರ ಆಗ್ತಿರ್ತಾರೋ ಅದಲ್ಲ, ನೀವು ಬೇಗ ಹೇಳ್ರಿ ಅಂತ ಅದು ಅರ್ಥವಾದ ರಿಫ್ಲೆಕ್ಷನ್ ಥಿಯರಿಯಲ್ಲಿ ಹೇಳಿರ್ತಾರೆ. ತಥಾಯುಧಾನಿ ಆಭರಣಾನಿ ಚೈವ ದಿವೌಕಸಾಂ, ದೇವತೆಗಳ ಆಭರಣ ಪಾರಿಜಾತಸ್ತರುಶ್ಚ, ಪಾರಿಜಾತ ವೃಕ್ಷ, ತಥೈವ ಸಾಕ್ಷಾತ್ ಸುರಭಿರ್ನಿಶೇಷ, ತಥೈವ ಹಾಗೆಯೇ, ಹಾಗೆಯೇ ಅಂದರೆ ಹೇಗೆ ದಿಕ್ಪಾಲ ಅಂದರೆ ದಿಗ್ಗಜಗಳು ಹುಟ್ಟಿದವೋ ಹಾಗೆಯೇ ಸುರಭಿಹಿ ಗೋಮಾತೆ, ನಿಶೇಷ ಚಂದ್ರ. ಆಮೇಲೆ ತತ್ಕೌಸ್ತುಭಂ ಲೋಕ ಸಾರಂಭ ಭೂವ, ಎಲ್ಲ ಲೋಕದ ಸತ್ವಗುಣದ ಮೊತ್ತವಾಗಿರುವ ಕೌಸ್ತುಭ ರತ್ನ ಹುಟ್ಟಿತು. ಅದು ಮೊದಲಿತ್ತು, ಅದು ಸತ್ವದ ಸಾರ ಅಂತ ಹೇಳಿ ಗೊತ್ತಾಗಿದ್ದ ಆಮೇಲೆ. ಅದು ಬ್ರಹ್ಮ ಅಭಿಮಾನಿ. ಅದಕ್ಕೆ ಅಥೇಂದಿರ ಯದ್ಯಪಿ ನಿತ್ಯ ದೇಹ ಬಭೂವ ತತ್ರಾಪರಯ ಸ್ವತನ್ವಾ, ತಥೋ ಭವಾನ ದಕ್ಷಿಣ ಬಾಹುನಾ ಸುಧಾ ಕಮಂಡಲುಂ ಕಲಶಂ ಚಾಪರೇಣ. ಯದ್ಯಪಿ ನಿಜವಾಗಿಯೂ ನಿತ್ಯ ದೇಹ ಲಕ್ಷ್ಮೀದೇವಿ, ಅವಳಿಗೆ ನಾಶವೇ ಇಲ್ಲ, ಅವಳ ದೇಹ ನಿತ್ಯ ಅಲ್ವೂ ಅಲ್ಲ. ಅವಳೇನು ಮಾಡಿದ್ಲು, ತತ್ರ ಅಪರಯ ಸ್ವತನ್ವಾ ಬಭೂವ, ಇನ್ನೊಂದು ರೂಪದಿಂದ ಮೂಡಿ ಬಂದಳು. ಆ ಕಥೆ ನಿಮಗೆ ಮುಂದೆ ಗೊತ್ತೇ ಇದೆ. ನಿತ್ಯ ದೇಹ ಅನ್ನೋದು ಆಚಾರ್ಯರ ನಿರ್ಣಯ. ನಿಮಗೆ ವಿದೇಶಿಯರು ಅಂಬ್ರಿಣಿ ಸೂಕ್ತ ಅರ್ಥ ಮಾಡಿಕೊಂಡ ರೀತಿ ನೋಡಿದ್ರೆ ಗಾಬರಿ ಆಗೋಗುತ್ತೆ. ಮ್ಯಾಕ್ಸ್ ಮುಲ್ಲರ್ರು ಅದನ್ನು ಅನುವಾದ ಮಾಡಿದ್ದು ನೋಡಿದ್ರೆ ಗಾಬರಿ ಆಗುತ್ತೆ. ಹಿಂಗೂ ಅನುವಾದ ಮಾಡಬಹುದೇ ಅಂತ, ಅಷ್ಟು ಕೆಟ್ಟದಾಗಿದೆ ಅನುವಾದ ಅದು. ನೀವು ಅಂಬ್ರಿಣಿ ಸೂಕ್ತವನ್ನು ನೋಡಿಕೊಂಡಾಗ ಅವಳು ನಿತ್ಯ ಅಂತ ಗೊತ್ತಾಗುತ್ತೆ, ಯಾಕಂದ್ರೆ ಅವಳು ಅದನ್ನು ಹೇಳ್ತಾಳಲ್ಲಿ. ಅದರಿಂದಾಗಿ ಅಂಬ್ರಿಣಿ ಸೂಕ್ತ ಮತ್ತು ಬೇರೆ ಬೇರೆ ವೇದ ಮಂತ್ರಗಳನ್ನೆಲ್ಲ ನೋಡಿದಾಗ ನಿತ್ಯ ದೇಹ ಅನ್ನೋದು ಸಿದ್ಧ ಆಗುತ್ತೆ. ಹಾಗಾದರೆ ಮೂಡಿ ಬಂದಳು ಅನ್ನುವ ಪುರಾಣದ ಮಾತೇನು? ಅಪರಯ ಸ್ವತನ್ವ ಅಂತ, ಇನ್ನೊಂದು ಸ್ವರೂಪಭೂತವಾದ ಶರೀರದಿಂದ ಬಂದಳು. ತಥೋ ಭವಾನ್ ದಕ್ಷಿಣ ಬಾಹುನಾ ಸುಧಾ ಕಮಂಡಲುಂ ಕಲಶಂ ಚಾಪರೇಣ. ಆಮೇಲೆ ತನ್ನ ಬಲಗೈನಿಂದ ಸುಧಾ ಕಮಂಡಲವನ್ನು, ಕಲಶವನ್ನು ಹಿಡಿದುಕೊಂಡು, ನೀನು ಬಂದೆ ಸ್ವಾಮಿ. ಪ್ರಗೃಹ್ಯ ತಸ್ಮಾನ್ ನಿರಗಾತ್ ಸಮುದ್ರಾತ್ ಧನ್ವಂತರಿರ್ನಾಮ ಹರಿನ್ಮಣಿದ್ಯುತ ಹರಿನ್ಮಣಿದ್ಯುತಿ ತಥೋಭವದ್ಧಸ್ತಗತಂ ದಿತೇ ಸುತಾಃ ಸುಧಾಭರಂ ಕಲಶಂ ಚಾಪ ಜಹೃಹು. ತಸ್ಮಾತ್ ನಿರಗಾತ್, ಧನ್ವಂತರಿಯಾಗಿ ಬಂದಿ. ಮರುಭೂಮಿಯ ಹಡಗು ಅಂತ ಧನ್ವಂತರಿ ಅನ್ನೋ ಶಬ್ದಕ್ಕೆ ಅರ್ಥ ಮರುಭೂಮಿಯ ಹಡಗು. ಧನ್ವ ಅಂದರೆ ಮರುಭೂಮಿ, ತರಿ ಅಂದರೆ ದೋಣಿ ಅಥವಾ ಹಡಗು. ಧನ್ವಂತರಿ ಮರುಭೂಮಿಯ ಹಡಗು ಅಂದರೆ ಸಂಸಾರವನ್ನು ದಾಟಿಸುವವ. ಹರಿನ್ಮಣಿದ್ಯುತಿ ನೀಲಬಣ್ಣದಲ್ಲಿ ಬಂದ. ತಥೋಭವದ್ಧಸ್ತಗತಂ ದಿತೇಸ್ತುತಾಃ, ನಿನ್ನ ಕೈಯಲ್ಲಿರುವ ಸುಧಾಭರಂ ಅಮೃತ ತುಂಬಿದ ಕಲಶಂ ಆ ಪಾತ್ರೆಯನ್ನು ಅಪಜಹರುಹು ಅಪಹರಿಸಿದರು. ಅಂದರೆ ಮಾತು ಮುರಿದು, ಒಪ್ಪಂದದ ಪ್ರಕಾರ ನಿಮಗರ್ಧ ನಮಗರ್ಧ, ಆದರೆ ಆ ಒಪ್ಪಂದವನ್ನು ದೈತ್ಯರು ಮುರಿದರು. ಮುಕ್ತಂ ತ್ವಯಾ ಶಕ್ತಿಮತಾಪಿ ದೈತ್ಯಾನ್ ಸತ್ಯಚ್ಯುತಾನ್ ಕಾರಯತಾವಧಾಯ ತಥೋ ಭವಾನ್ ಅನುಪಮಮುತ್ತಮಂ ವಪುಹು ಬಭೂವ ದಿವ್ಯ ಪ್ರಮದಾತ್ಮಕಂ ತ್ವರನ್. ಮುಕ್ತಂ ತ್ವಯಾ ಶಕ್ತಿಮತಾಪಿ, ನಿನ್ನಲ್ಲಿ ಶಕ್ತಿ ಇತ್ತು, ಆದರೆ ಆ ಶಕ್ತಿಯನ್ನು ನೀನು ಉಪಯೋಗಿಸಿ ಅದನ್ನು ಹಿಡ್ಕೊಂಡಿದ್ದರೆ ದೈತ್ಯರು ಯಾಕೆ ವಧ್ಯರು ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ. ದೈತ್ಯರು ನಿಗ್ರಹಕ್ಕೆ ಯೋಗ್ಯರು ಯಾಕೆ ಅಂದರೆ ಮಾತಿಗೆ ನಿಲ್ಲದವರು ಅಂತ ಜನರು ಗೊತ್ತಾಗೋದು ಹೇಗೆ? ನಿನ್ನ ಕೈಯಿಂದ ಅಮೃತವನ್ನು ಕಸಿದುಕೊಂಡು ಹೋದರೆ ಅದಲ್ಲೇ ಆಯಿತು. ತಗೊಂಡೋದ್ರು, ನಿನಗೆ ಶಕ್ತಿ ಇದ್ದರೂ ಅವರ ಸ್ವಭಾವ ಜಗತ್ತಿಗೆ ತೋರಿಸ್ಬೇಕಿತ್ತು.
ತಥೋ ಭವಾನ್ ಅನುಪಮಂ ಉತ್ತಮಂ ವಪುಹು. ಆಮೇಲೆ ತಥೋ ಭವಾನ್ ಅನುಪಮಂ ಉತ್ತಮಂ, ಆಗ ನೀನು ಅನುಪಮಂ ಉತ್ಕಟವಾದ ಸೌಂದರ್ಯವನ್ನು ತೋರಿಸುವ, ಸೌಂದರ್ಯವನ್ನು ಅಭಿವ್ಯಕ್ತಿಸುವ ರೂಪವನ್ನು ತೊಟ್ಟೆ. ಇಲ್ಲಿ ಧನ್ವಂತರಿ ಅಂತಂದರೆ ಸ್ತ್ರೀ ರೂಪ ಅಲ್ಲ, ಪುರುಷ ರೂಪವೇ. ಪುರುಷ ರೂಪದ ಒಂದು ಅಭಿವ್ಯಕ್ತಿ ಧನ್ವಂತರಿ ರೂಪ ಅಂತ ಹೇಳಿದ್ರೆ, ಆ ಧನ್ವಂತರಿ ರೂಪವನ್ನು ತೊಟ್ಟು ಬಂದೆ, ನೀನು ಬಂದೆ. ಆ ಧನ್ವಂತರಿ ರೂಪ ಆದಮೇಲೆ ಸ್ತ್ರೀ ರೂಪವನ್ನು ತೊಟ್ಟೆ. ಶ್ಯಾಮಂ ನಿತಂಬಾರ್ಪಿತ ರತ್ನ ಮೇಖಲಂ ಜಾಂಬೂನದಾಭಾಂಬರ ಭೃತ್ಸುಮಧ್ಯಮಂ ಬೃಹನ್ ನಿತಂಬಂ ಕಲಶೋಪಮಸ್ತನಂ ಸತ್ಪುಂಡರೀಕಾಯತ ನೇತ್ರಮುಜ್ವಲಂ. ಅಲೌಕಿಕವಾದ ಸೌಂದರ್ಯ ಶ್ಯಾಮಂ, ಪರಮಾತ್ಮ ಮೋಹಿನಿ ರೂಪವನ್ನು ತೊಟ್ಟಾಗ ಅವಳು ಕೃಷ್ಣ ಸುಂದರಿಯೇ, ಮೋಹಿನಿ ಕೃಷ್ಣ ಸುಂದರಿ ಶ್ಯಾಮಂ. ಕೆಲವರು ಏನಂತ ಅರ್ಥ ಮಾಡ್ತಾರೆ, ಶ್ಯಾಮ ಅನ್ನೋದಕ್ಕೆ, ಶ್ಯಾಮ ಅನ್ನುವ ಪದಕ್ಕೇನೆ 16 ವರ್ಷದ ಹುಡುಗಿ ಅಂತ ಅರ್ಥ ಅಂತ. ಹಾಗೂ ಅರ್ಥ ಆಗತ್ತೆ. ಶ್ಯಾಮಂ ನಿತಂಬಾರ್ಪಿತ ರತ್ನ ಮೇಖಲಂ, ಒಳ್ಳೆಯ ಡಾಬು ಅವಳಲ್ಲಿ ಇತ್ತು. ಜಾಂಬೂನದಾಭಾಂ ಬರಭೃತ್, ಬಿಸುನಿ ಬಣ್ಣದ ಪಟ್ಟೆ. ಜಾಂಬೂನದ ಅಂದರೆ ದೇವಲೋಕದ ಬಂಗಾರ, ಅದರಂತೆ ಬಣ್ಣ ಇರುವ ಬಟ್ಟೆ. ಸುಮಧ್ಯಮಂ ಬಡವಾದ ನಡು, ಬೃಹನ್ ನಿತಂಬಂ ಕಲಶೋಪಮಸ್ತನಂ ಹರವಾದ ಎದೆ, ಸತ್ಪುಂಡರೀಕಾಯತ ನೇತ್ರ ಉಜ್ವಲಂ ಅಗಲವಾದ ಕಣ್ಗಳು, ಅದನ್ನು ಹೊಂದಿರುವ ಉಜ್ವಲವಾದ ಕಣ್ಣು ಕೀಳಲಾಗದ ರೂಪವನ್ನು ನೀನು ತೊಟ್ಟು ಬಂದೆ. ಸಮಸ್ತ ಸಾರಂ ಪರಿಪೂರ್ಣ ಸದ್ಗುಣಂ ದೃಷ್ಟ್ವೈವ ತತ್ಸಮ್ಮುಹು ಸುರಾರಯ ಪರಸ್ಪರಂತೆ ಮೃತ ಹೇತುತೋಖಿಲಾ ವಿರುದ್ಧ್ಯಮಾನಾಃ ಪ್ರದದುಸ್ಮತೇಕರೇ. ಸಮಸ್ತ ಸಾರಂ ಸೌಂದರ್ಯದ ಪೂರ್ಣ ಅಭಿವ್ಯಕ್ತಿ, ಎಲ್ಲ ಸದ್ಗುಣಗಳೂ ಅದರಲ್ಲಿ ಇದೆ. ಅದನ್ನು ನೋಡಿದೊಡನೆ ಸಮ್ಮುಮುಹು, ಅವರು ಏನು ನಿರ್ಧಾರ ತಗೊಂಡಿದ್ರು ಅದೇ ಮರ್ತೋಯ್ತು. ಪರಸ್ಪರಂತೆ ಮೃತ ಹೇತು ತೋಖಿಲಾ, ಅವರಲ್ಲಿ ಜಗಳ ಶುರು ಆಯಿತು. ದುಷ್ಟರು ಒಗ್ಗೂಡೋದು ಸಜ್ಜನರನ್ನು ಸದೆ ಬಡಿಯಲಿಕ್ಕೆ ವಿನಃ ಅವರು ಸುಖವಾಗಿರಲಿಕ್ಕಲ್ಲ. ಸಜ್ಜನರ ಒಕ್ಕೂಟ ಯಾಕೆ ಅಂತಂದರೆ ಸುಖವಾಗಿರಲಿಕ್ಕೆ ಒಗ್ಗೂಡಬೇಕು. ದುಷ್ಟರು ಯಾಕೆ ಒಗ್ಗೂಡ್ತಾರೆ ಅಂತಂದರೆ ಸಜ್ಜನರನ್ನು ಸೋಲಿಸ್ತಾರೆ, ಆಮೇಲೆ ಅವರವರಲ್ಲಿ ಹೊಡೆದಾಟ ಶುರು ಆಗುತ್ತೆ. ನಮ್ಮ ನೆರೆಯ ದೇಶ ನೋಡಿಲ್ವೇ, ಅವರವ್ರು ಕಿತ್ತಾಡ್ಕೋತಾರೆ. ಅದರಿಂದ ವಿರುದ್ಧ್ಯಮಾನ ಪ್ರದ ದುಸ್ಮ ತೇಕರೆ, ಪರಸ್ಪರ ವಿರೋಧ ಮಾಡಿಕೊಳ್ತಾ ಇದ್ರು, ವಿವಾದ ಅಂತ್ಯಕ್ಕೆ ಬರಲಿಲ್ಲ. ಕಡೆಗೆ ನಿನ್ನ ಕೈಯಲ್ಲಿ ಕೊಟ್ಟರು. ಸಮಂ ಸುಧಾಯ ಕಲಶಂ ವಿಭಜ್ಯ ನಿಪಾಯ ಯಸ್ಮಾನಿತಿ ವಂಚಿತಾಸ್ತ್ವಯ ಧರ್ಮಛಲಂ ಪಾಪಜನೇಚು ಧರ್ಮ ಇತಿ ತ್ವಯ ಜ್ಞಾಪಯಿತು ತದೋಕ್ತಂ. ಅವರು ನಿನಗೆ ಕೊಟ್ಟರು ಸುಧಾಯಾಹ ಕಲಶಂ ಸಮಂ ವಿಭಜ್ಯ ನಿಪಾಯಯ, ಸುಧಾ ಕಲಶದಲ್ಲಿರುವ ಅಮೃತವನ್ನು ಸಮವಾಗಿ ನಮಗೆ ಹಂಚಿ ಕುಡಿಸು ಅಂತ. ಯಾಕೆ ಹಾಗೆ ಮಾಡಿದ್ದು ಅಂದರೆ, ಅವರಲ್ಲಿರುವ ಕೆಟ್ಟ ಕಾಮ, ಈ ಸ್ತ್ರೀ ಎದುರುಗಡೆ ಇರುವ ಸ್ತ್ರೀ ನಮಗೆ ಯೋಗ್ಯಳೇ ಅಲ್ಲವೇ ಅಂತ ನೋಡಲೇ ಇಲ್ಲ, ಅವರು ನೋಡಲೇ ಇಲ್ಲ. ನನಗೆ ಯೋಗ್ಯಳೇ ಅಲ್ಲವೇ, ಅಲ್ಲ ನನಗೆ ಅವಳು ಬೇಕು, ಈ ಕೇವಲ ದೈಹಿಕವಾದ ಕಾಮನೆಯ ದೃಷ್ಟಿಯಿಂದ ನೋಡಿದ್ದು. ಅದರಿಂದ ಸಮಂ ಸುಧಾಯಾ ಕಲಶಂ ವಿಭಜ್ಯ, ಅದಕ್ಕೆ ಅವರು ಕೊಟ್ಟಿದ್ದು. ಯಾಕೆ ಅಂದರೆ ನನ್ನ ಮೇಲಿನ ಇಂಪ್ರೆಷನ್ ಬೀಳಲಿ, ತನ್ನನ್ನು ಮೆಚ್ಚಿದವನನ್ನು ಹೆಣ್ಣು ಮೆಚ್ಚುತ್ತಾಳೆ. ನನಗೆ ಒಳ್ಳೆ ಕೆಲಸ ಕೊಟ್ಟ, ನನಗೆ ಒಳ್ಳೆ ಜವಾಬ್ದಾರಿಯನ್ನು ಕೊಟ್ಟ ಅಂತ ಹೆಣ್ಣು ಇಷ್ಟಪಡ್ತಾಳೆ ಅಂತ ಅವರ ಸಾಮಾನ್ಯವಾದ ತಿಳುವಳಿಕೆ. ಇಡೀ ಅಮೃತ ಅಷ್ಟು ಕಷ್ಟಪಟ್ಟು ಕಡದದ್ದನ್ನು ನನಗೆ ಕೊಟ್ಟು
ನೀನು ಏನು ಬೇಕಾದರೂ ಮಾಡು, ಯಾರಿಗೆ ಬೇಕಾದರೂ ಹಂಚು ಅಂತಂದರೆ ಹೆಣ್ಣಿನ ಪ್ರೀತಿ ನಮಗೆ ಸಿಗತ್ತೆ ಅಂತ, ಅದು ಸಣ್ಣ ಲೋಭ. ಅದನ್ನು ದೇವರೇನು ಮಾಡಿದ, ಆಯಿತು ಅಂತ ತೆಗೆದುಕೊಂಡರು. ಹೀಗೆ ವಂಚಿತರಾದರು. ದೇವರೂ ಕೂಡ ಸಾಮಾನ್ಯವಾಗಿ ಹೀಗೆ ಇರ್ತಾನೆ. ಅವಳ ಸೈಕಾಲಜಿಯನ್ನು ನಾವು ತಿಳ್ಕೊಂಡಿದ್ದೇವೆ, ಅವಳು ನಮ್ಮ ವಶಳಾಗ್ತಾಳೆ ಅಂತ ಅವರು ಅಂದುಕೊಳ್ಳುವಂತೆ ದೇವರು ಮಾಡಿದ. ಅದು ವಂಚನ ಅಂದರೆ, ಇನ್ನೇನೋ ಮೋಸ ಅಂತ ಅಲ್ಲ, ಅವರು ತಪ್ಪಾಗಿ ತಿಳ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟ, ಅದನ್ನು ವಂಚನ ಅಂತ. ಧರ್ಮಚ್ಛಲಂ ಪಾಪ ಜನೇಶು ಧರ್ಮ ಇತಿ ತ್ವಯಾಜ್ಞಾಪಯಿತುಂ ತದೋಕ್ತಂ. ನೀನು ಆಗ ಹೇಳಿದೆ, ಆ ಹೇಳಿಕೆಯ ಹಿಂದಿನ ಉದ್ದೇಶ ಏನಿತ್ತು ಅಂದರೆ, ಧರ್ಮದಂತೆ ಇರಬೇಕು, ಅವರಲ್ಲಿ ಧರ್ಮವನ್ನು ಮಾಡುವ ಅವಶ್ಯಕತೆ ಇಲ್ಲ ಅನ್ನುವುದನ್ನು ತೋರಿಸಲಿಕ್ಕಾಗಿ ನೀನು ಹೇಳಿದೆ. ಏನಂತ, ಯದ್ಯತ್ಕೃತಂ ಮೇ ಭವತಾಂ ಯದೀಹ ಸಂವಾದಯೇವೋ ದ್ವಿಭಜೇ ಸುಧಾಮಿಮಾಂ ಯಥೇಷ್ಟತೋಹಂ ವಿಭಜಾಮಿ ಸರ್ವಥಾ ನ ವಿಶ್ವಸಧ್ವಂ ಮಯಿ ಕೇನಚಿತ್ ಕ್ವಚಿತ್. ನಾನು ಏನು ಮಾಡಿದ್ರೂ ನೀವು ಒಪ್ಕೊಳ್ಬೇಕು, ಆದರೆ ಮಾತ್ರ ನಾನೇ ಈ ಅಮೃತವನ್ನು ಎಲ್ಲರಿಗೂ ವಿಭಾಗ ಮಾಡ್ತೇನೆ ಅಂತ ನೀನು ಹೇಳಿದೆ. ನೀನಷ್ಟು ಸ್ಪಷ್ಟವಾಗಿ ಹೇಳಿದ್ರೂ ಅವ್ರಿಗೆ ಗೊತ್ತಾಗಲಿಲ್ಲ. ಯದ್ಯತ್ ಕೃತಂ ಮೇ, ನಾನು ಏನೇನು ಮಾಡ್ತೇನೆ, ಭವತಾಂ ಸಂವಾದೆ, ನೀವು ಒಪ್ಪಿದರೆ, ಉದ್ವಿಭಜೆ ಸುಧಾಮಿಮಾ, ಅಮೃತವನ್ನು ವಿಭಾಗಿಸುತ್ತೇನೆ. ಯಥೇಷ್ಟತೋಹಂ ವಿಭಜಾಮಿ ಸರ್ವಥ, ಆದರೆ ನಾನು ಏನು ಬೇಕಾದರೂ ಮಾಡ್ತೇನೆ, ನನಗೆ ಇಷ್ಟ ಬಂದ ಹಾಗೆ ನಾನು ವಿಭಾಗ ಮಾಡುತ್ತೇನೆ. ನ ವಿಶ್ವಸಧ್ವಂ, ನನ್ನಲ್ಲಿ ಯಾವುದೇ ಕಾರಣಕ್ಕೂ ವಿಶ್ವಾಸ ಇಡಬೇಡಿ, ನಾನು ನಿಮ್ಮ ವಿಶ್ವಾಸಕ್ಕೆ ಯೋಗ್ಯಳಲ್ಲ, ಮೋಸ ಮಾಡಿದ್ರೂ ಮಾಡಬಹುದು ಅಂತಂದ. ನೀನಂದೇ ಹಾಗೆ, ಇತಿ ಪ್ರಹಸ್ಯ ಅಭಿಹಿತಂ ನಿತಮ್ಯ ಸ್ತ್ರೀಭಾವ ಮುಗ್ಧಾಸ್ತು ತಥೇತಿ ತೇ ವದನ್ ತತಶ್ಚ ಸಂಸ್ಥಾಪ್ಯ ಪೃಥಕ್ ಸುರಾಸುರಾನ್ ತವಾತಿ ರೂಪೋಚ್ಚಲಿತಾನ್ ಸುರೇತರಾನ್ ಇತಿ ಪ್ರಹಸ್ಯ. ಈ ರೀತಿಯಾಗಿ ನಗತಾ ಹೇಳಿದೆ ನೀನು. ಅದನ್ನು ಅವರು ಕೇಳಿದ್ರು ಅರ್ಥ ಮಾಡಿಕೊಳ್ಳಿಲ್ಲ. ಯಾಕೆಂದರೆ ಸ್ತ್ರೀಭಾವ ಮುಗ್ಧಾಹ, ನಿನ್ನ ಲಾವಣ್ಯದಿಂದ ಅವರ ಮನಸ್ಸಿಗೆ ಮಂಕು ಕವಿದಿತ್ತು. ತತಶ್ಚ ಸಂಸ್ಥಾಪ್ಯ ಪೃಥಕ್ ಸುರಾಸುರಾನ್, ನೀನೇನು ಮಾಡಿದೆ, ದೇವತೆಗಳನ್ನು ಒಂದು ಸಾಲಿನಲ್ಲಿ, ದೈತ್ಯರ ಒಂದು ಸಾಲನ್ನು ವಿಭಾಗ ಮಾಡಿದೆ. ಸರ್ವಾನ್ ಭವದ್ದರ್ಶಿನ ಈಕ್ಷೆ ಲಜ್ಜಿತಾಸ್ಮ್ಯಹಂ ದೃಶೋ ಮೀಲಯತೆತ್ಯವೋಚಃ ನಿಮೀಲಿತಾಕ್ಷೇಷು ಅಸುರೇಷು ದೇವತಾ ನ್ಯಪಾಯಯ ಸಾಧ್ವಮೃತಂ ತತಪ್ಪುಮಾನ್. ಸರ್ವಾನ್ ಭವದ್ದರ್ಶಿನ, ಎಲ್ಲರೂ ಕೂಡ ನಿನ್ನನ್ನೇ ನೋಡ್ತಾ ಇದ್ರು. ನೀನು ಅವರನ್ನು ನೋಡಿ ಲಜ್ಜಿತಾಸ್ಮಿ, ನಾಚಿಕೆ ಆಗ್ತಾ ಇದೆ, ನೀವು ಹೀಗೆ ನೋಡ್ತಾ ಇದ್ರೆ ನನ್ನನ್ನು ಅಂತ ನೀನು ಹೇಳಿದೆ. ನಿಮೀಲಿತಾಕ್ಷೇಷು ಅಸುರೇಷು, ಎಲ್ಲರೂ ಕಣ್ಣು ಮುಚ್ಚಿದ್ರು. ಒಳಗಣ್ಣ ಹೇಗೂ ಮುಚ್ಚಿ ಆಯಿತು, ಹೊರಗಣ್ಣನ್ನು ಮುಚ್ಚಿದ್ರು. ಆಗ ದೇವತಾ ನ್ಯಪಾಯಯ, ದೇವತೆಗಳಿಗೆ ಅಮೃತವನ್ನು ಕುಡಿಸಿದೆ. ತತಪ್ಪುಮಾನ್ ಕ್ಷಣೇನ ಭೂತ್ವ, ಕೂಡಲೇ ಪುರುಷ ರೂಪವನ್ನು ತಳೆದೆ. ಕ್ಷಣೇನ ಭೂತ್ವ ಪಿಬತಸ್ಸುಧಾಂಶಿರೋ ರಾಹುರ್ನ್ಯಕೃಂತಶ್ಚ ಸುದರ್ಶನೇನ ತೇನಾಮೃತಾರ್ಥಂ ಹಿ ಸಹಸ್ರಜನ್ಮಸು ಪ್ರತಪ್ಯ ಭೂಯಸ್ತಪ ಆರಿತೋ ವರ. ಕೂಡಲೇ ಕಂಠದಲ್ಲಿ ಇನ್ನೂ ಅಮೃತ ಇರುವಾಗಲೇನೆ ರಾಹುವಿನ ತಲೆಯನ್ನು ಕತ್ತರಿಸಿದೆ. ಅಲ್ಲ, ಅವನಿಗೆ ಅಲ್ಲಿ ತನಕ ಯಾಕೆ ಅವಕಾಶ ಕೊಟ್ಟಿದ್ದು ಅಂದರೆ, ತೇನ ಅಮೃತಾರ್ಥಂ ಸಹಸ್ರ ಜನ್ಮಸು ಪ್ರತಪ್ಯ ಭೂಯ ವರಹ ಆರಿತಃ. ಅವರು ಕಣ್ಣು ಮುಚ್ಚಿದಾಗ ಅವರು ರಾಹು ಏನಿದ್ದಾನೆ, ಸಾವಿರಾರು ಜನ್ಮಗಳಲ್ಲಿ ತಪಸ್ಸು ಮಾಡಿ ಅಮೃತ ಬೇಕು ಅಂತ ವರವನ್ನು ಕೇಳಿದ್ದ. ಸ್ವಯಂಭುವಸ್ತೇನ ಭವಾನ್ ಕರೇಸ್ಯ ಬಿಂದುಂ ಸುಧಾಂ ಪ್ರಾಸ್ಯ ಶಿರೋ ಜಹಾರ. ಬ್ರಹ್ಮದೇವರು ಆಯಿತು ಅಂತ ವರ ಕೊಟ್ಟಿದ್ದು, ನಿನಗೆ ಅಮೃತ ಸಿಗತ್ತೆ ಅಂತ. ಅರಗತ್ತೆ ಅಂತ ವರ ಕೊಟ್ಟಿಲ್ಲ, ಸಿಗತ್ತೆ ಅಂತ ಕೊಟ್ಟಿದ್ದು. ಅದು 9ನೇ ಅಧ್ಯಾಯದಲ್ಲಿ ಬಂತಲ್ಲ, ದೇವರು ಬ್ರಹ್ಮದೇವರ ಮಾತನ್ನು ಪರಲೋಕ ವಿಷಯವಾಗಿದ್ದರೆ ಅದನ್ನು ಖಂಡಿತ ಪೂರ್ತಿ ಸತ್ಯ ಮಾಡ್ತಾನೆ. ಐಹಿಕವಾದ ವರವನ್ನು ಭಾಗಶಃ ಸತ್ಯ ಮಾಡ್ತಾನೆ. ರುದ್ರದೇವರ ಐಹಿಕವಾದ ವಿಷಯವನ್ನು ಸ್ವಲ್ಪ ಭಾಗ ಮಾತ್ರ ಸತ್ಯ ಮಾಡ್ತಾನೆ.
ಉಳಿದವರದ್ರಲ್ಲೆಲ್ಲ ಪರಲೋಕ ಮತ್ತು ಐಹಿಕ ವಿಚಾರಗಳನ್ನು ಅವರವರ ಆಯಾ ಪರಿಸ್ಥಿತಿಗೆ ತಕ್ಕ ಹಾಗೆ ಅದನ್ನು ಸತ್ಯ ಮಾಡೋದು, ಆಂಶಿಕವಾಗಿ ಸತ್ಯ ಮಾಡೋದು, ಅಥವಾ ಅದನ್ನು ಈಡೇರಿಸದೇ ಇರೋದು ಏನೋ ಮಾಡ್ತಾನೆ ಅಂತ ನೋಡಿದ್ವಿ. ಅದರಿಂದಾಗಿ ಬ್ರಹ್ಮದೇವರ ವರ ಏನು, ಅಮೃತ ಸಿಗಬೇಕು ಅಂತ ಸಿಕ್ಕಿತು, ಆರಗಲಿಲ್ಲ. ಬಿಂದುಂ ಸುಧಾಂ ಪ್ರಾಶ್ಚ ಶಿರೋಜಹಾರ, ಕೈಯಲ್ಲಿ ಅಮೃತ ಬಿತ್ತು, ತಲೆ ಇರಲಿಲ್ಲ, ಹಾಗಾಯ್ತು. ಶಿರಸ್ತು ತಸ್ಯ ಗ್ರಹತಾಮವಾಪ ಸುರೈಸ್ ಸಮಾವಿಷ್ಟ ಮಥೋ ಸಬಾಹು ಕ್ಷಿಪ್ತ ಕವಂಧೋಶ್ಚ ಶುಭೋಧ ಸಾಗರೇ ತ್ವಯಾ ಸ್ಥಿತೋದ್ಯಾಪಿ ತತ್ರ ಸಾಮೃತಃ. ಶಿರಸ್ತು ತಸ್ಯ ಗ್ರಹತಾಮವಾಪ, ಅವನ ತಲೆ ಗ್ರಹ ಆಯಿತು, ರಾಹುಗ್ರಹ ಅಂತ ಆಯಿತು. ಆದರೆ ಅದಕ್ಕೆ ಸಬಾಹು ಕೈ ಇದೆ, ತಲೆ ಇದೆ, ಉಳಿದದ್ದು ಯಾವುದೂ ಇಲ್ಲ. ಅಲ್ಲ, ಕಥಂ ದೈತ್ಯ ಶಿರಸಃ ಗ್ರಹತ್ವಂ, ಬಿದ್ದದ್ದು ದೈತ್ಯನ ತಲೆ ಅಂತೀರ, ಗ್ರಹ ಹೇಗಾಯಿತು? ಅದಕ್ಕೆ ಆಚಾರ್ಯರು ಹೇಳಿದ್ರು, ಸುರೈಸ್ ಸಮಾವಿಷ್ಟಂ ಅಂದರು, ದೇವತೆಗಳ ಪ್ರವೇಶ ಇತ್ತು, ಅದರಿಂದಾಗಿ ಅದು ಗ್ರಹ ಆಯಿತು ರಾಹು. ದೇವತೆಗಳ ಆವೇಶ ಇದೆ ಆದ್ದರಿಂದ ಅದು ಪೂಜ್ಯ, ಅದರಿಂದಾಗಿ ನಾವು ದೈತ್ಯನಿಗೆ ಯಾಕೆ ಗ್ರಹ ಅಂತ ಹೇಳ್ತೇವೆ, ಅಲ್ಲ, ದೇವತೆಗಳ ಆವೇಶ ಇದೆ ಅದರಿಂದಾಗಿ ಅದು ಪೂಜ್ಯ. ದೇವೈ ಸೂರ್ಯಾದಿಭಿಸ್ಸಹ ಪೂಜ್ಯತ್ವ, ಅಂದರೆ ದೇವತೆಗಳೇ ಇದ್ದಾರೆ ಅಲ್ಲಿ. ಕ್ಷಿಪ್ತ ಕವಂಧ, ಅದರ ರುಂಡ ಹೀಗಾಯಿತು. ಮುಂಡ ಶುಭೋಧ ಸಾಗರೇ ಕ್ಷಿಪ್ತ, ಸಮುದ್ರ ಒಂದರಲ್ಲಿ ಇದೆ ಇವತ್ತಿಗೂ ಕೂಡ, ಅಮೃತ ಇದೆ, ಅಮೃತದ ಜೊತೆಗಿದೆ, ಅದರಿಂದ ಹೌದು ತಲೆ ಮತ್ತೆ ಬಾಹು. ಅಥಾಸುರ ಪ್ರತ್ಯತಪನ್ನು ದಾಯುಧಾ ಸಮಸ್ತ ಶಸ್ತೇಚ ಹತಾಸ್ತ್ವಯಾರಣೆ ಕಲಿಸ್ತು ಸ ಬ್ರಹ್ಮವರಾ ದಜೇಯೋ ಹೃತೆ ಭವಂತಂ ಪುರುಷೇಶು ಸಂಸ್ಥಿತಃ ಅಥ ಅಸುರಾಃ ಪ್ರತ್ಯತಪನ್ನುದಾಯುಧಾಃ. ಆಚಾರ್ಯರು ಕೇತು ಗ್ರಹದ ಬಗ್ಗೆ ಹೇಳಲಿಲ್ಲ, ನಾವೇನು ಹೇಳೋದು, ಕೇತು ಅದು ಕೂಡ ದೇವತೆಗಳ ಆವೇಶದಿಂದ ಕೂಡಿರಬಹುದು. ಇಲ್ಲಿ ಹೇಳದೇ ಇರೋದನ್ನು ನಮಗೆ ಹೇಳಲಿಕ್ಕೆ ಈಗ ಸದ್ಯಕ್ಕೆ ಅಷ್ಟು ಚಿಂತನೆ ಮಾಡಿಲ್ಲ. ಅಥಾಸುರಾಃ ಪ್ರತ್ಯತಪನ್ನುದಾಯುಧಾಃ ಸಮಸ್ತ ಶಸ್ತೇಚ ಹತಾಸ್ತ್ವಯಾರಣೆ. ಆಮೇಲೆ ಅಸುರರು ಬಂದರು, ಅಸುರರು ಬಂದ ಮೇಲೆ ಯುದ್ಧ ಶುರು ಆಯಿತು. ನೀನು ಎಲ್ಲರನ್ನ ಕೊಂದೆ, ಕಲಿಸ್ತು ಸ ಬ್ರಹ್ಮವರಾದ ದೇಯೋ, ಬ್ರಹ್ಮವರದಿಂದ ಅವಧ್ಯನಾದ ಕಲಿ ಪರಾಜಿತನಾಗಿ ನಿನ್ನನ್ನು ಬಿಟ್ಟು ಉಳಿದ ಎಲ್ಲ ದೇವತೆಗಳಲ್ಲಿ ವಿಶೇಷತಃ ಪುರುಷರಲ್ಲಿ ನೆಲೆಗೊಂಡಿದ್ದಾನೆ. ತಸ್ಯಾರ್ಧ ದೇಹಾತ್ ಸಮಭೂತ ಲಕ್ಷ್ಮೀ ತತ್ಪುತ್ರಕ ದೋಷಗಣಾಶ್ಚತುರ್ವಚಃ ಅಥೇಂದಿರಾವಕ್ಷಸಿತೆ ಸಮಾಸ್ಥಿತ ತ್ವತ್ಕಂಠಗಂ ಕೌಸ್ತುಭಮಾಸಧಾತ. ತಸ್ಯ ಅರ್ಧ ದೇಹಾತ್, ಅವನ ಕಲಿಯ ಅರ್ಧ ದೇಹದಿಂದ ಅಲಕ್ಷ್ಮೀ ಸಮಭೂತ್, ಅಲಕ್ಷ್ಮಿ ಹುಟ್ಟಿದ್ದಾಳೆ. ತತ್ಪುತ್ರಕಾ ದೋಷಗಣಾ, ಆ ಕಲಿ ಮತ್ತು ಅಲಕ್ಷ್ಮಿಯ ಪರಿವಾರ ಎಲ್ಲ ಒಂದೊಂದು ದೋಷಕ್ಕೆ ಅಭಿಮಾನಿಗಳು, ಅವರೆಲ್ಲ ಮನುಷ್ಯರನ್ನು ಈಗ ಆಕ್ರಮಿಸಿಕೊಂಡಿದ್ದಾರೆ. ಅಥೇಂದಿರ ವಕ್ಷಸಿತೆ ಸಮಾಸ್ಥಿತ, ಇನ್ನು ಲಕ್ಷ್ಮೀದೇವಿ ನಿನ್ನ ಎದೆಯಲ್ಲಿ ನೆಲೆಗೊಂಡಿದ್ದಾಳೆ. ತ್ವತ್ಕಂಠಗಂ ಕೌಸ್ತುಭ ಮಾಸಧಾತ, ನಿನ್ನ ಕೊರಳೊಳಗಡೆ ಬ್ರಹ್ಮದೇವರು ಕೌಸ್ತುಭ ರೂಪದಿಂದ ಇದ್ದಾರೆ. ಯಥಾ ವಿಭಾಗಂ ಚತುರೇಶು ದತ್ತಾ ತ್ವಯಾ ತಥಾನ್ಯೇಪಿ ಹಿ ತತ್ರ ಜಾತಾ ಇತ್ಥಂ ತ್ವಯಾ ತಾಧ್ವಮೃತಂ ಸುರೇಶು ದತ್ತಂ ಹಿ ಮೋಕ್ಷಸ್ಯ ನಿದರ್ಶನಾಯ. ದೇವತೆಗಳಿಗೆ ನೀನು ವಿಭಾಗ ಮಾಡಿದೆ, ತಥಾ ಅನ್ಯೇಪಿ ಹಿ ತತ್ರ ಜಾತಾ,
ಆ ಎಲ್ಲ ದೇವತೆಗಳು ಕೂಡ ನಿನ್ನಿಂದ ಅಮೃತವನ್ನ ಪಡೆದಿದ್ದಾರೆ. ಅಲ್ಲಿ ಯಾರು ಹುಟ್ಟಿದ್ದಾರೆ ಅವರು ಕೂಡ ಅಮೃತವನ್ನ ಪಡೆದಿದ್ದಾರೆ. ಇತ್ತಂ ತ್ವಯ ಸಾಧ್ವಮೃತಂ ಸುರೇಶು ದತ್ತಂ, ದೇವತೆಗಳಿಗೆ ಅಮೃತವನ್ನು ಕುಡಿಸಿದೆ. ಬೇರೆ ರೀತಿಯಿಂದಲೂ ಇಂದ್ರನಿಗೆ ಶಕ್ತಿಯನ್ನು ಕೊಡಬಹುದಿತ್ತು. ಏಕೆಂದರೆ ಏಕಾದಶ ಸ್ಕಂಧದಲ್ಲಿ ದೇವರ ಯಾವ ಯಾವ ರೂಪವನ್ನು ಉಪಾಸನೆ ಮಾಡಿದರೆ ಯಾವ ರೀತಿಯ ಸಿದ್ಧಿಗಳು ಬರುತ್ತೆ ಅಂತ ಹೇಳಿಯೇ ಇದ್ದಾರೆ. ಅದರ ದೊಡ್ಡ ರೂಪ ದೇವತೆಗಳಿಗೆ ಉಪಾಸನೆ ಮಾಡಿ ಶಕ್ತಿಯನ್ನು ಕೊಡಲಿಕ್ಕೆ ಆಗ್ತಾ ಇರಲಿಲ್ವೇ? ದೇವತೆಗಳು ಉಪಾಸನೆ ಮಾಡಿದ್ದಿದ್ರೆ ದೇವರು ಶಕ್ತಿಯನ್ನು ಕೊಡ್ತಾ ಇದ್ದ. ಅದ್ರ ಬದಲು ಯಾವುದೋ ಬೆಟ್ಟ ತಂದು, ಯಾವುದೋ ಕಡಲಲ್ಲಿ ಹಾಕಿ, ಅಲ್ಲಿ ಇದನ್ನು ಇಟ್ಟು, ಅದನ್ನು ಕಡೆದು, ಅದರ ಭೌತಿಕ ರೂಪವನ್ನು ತೆಗೆದು ಶುದ್ಧವಾದ ಸತ್ವರೂಪದ ಭೌತಿಕ ಪದಾರ್ಥವನ್ನು ಹೊರತಂದು ಅದನ್ನು ಕುಡಿದು ಅದಕ್ಕಾಗಿ ಗಲಾಟೆ ಮಾಡಿ ಅದಕ್ಕೆ ನೀನು ಹೆಣ್ಣಾಗಿ ಬಂದು ಗಂಡಾಗಿ ಬಂದು ಏನಿವೆಲ್ಲ, ಯಾಕಿಷ್ಟೆಲ್ಲ ಕಷ್ಟಪಡಬೇಕಿತ್ತು? ನಿನಗೆ ಕಷ್ಟ ಆಗದೇ ಇರಬಹುದು, ಬೇರೆಯವ್ರ ಕಷ್ಟ ಆಯ್ತಲ್ಲ, ದೇವರಿಗೆ ಶ್ರಮ ಇಲ್ಲದೇ ಇರಬಹುದು. ಅಂದರೆ ದೇವತೆಗಳೇ ಅಲ್ಲಿ ಉತ್ತರ ಕೊಡ್ತಾರೆ, ಮೋಕ್ಷಸ್ಯ ನಿದರ್ಶನಾಯ. ಮೋಕ್ಷ ಇದೇ ರೀತಿ ಮೋಕ್ಷದ ಬಗೆಗೂ ನೀವು ಚಿಂತಿಸಬೇಕು ಅನ್ನುವ ಉದಾಹರಣೆ ಹೀಗೆ ಕೊಟ್ಟಿದ್ದು. ಭವೇದ್ಧಿ ಮೋಕ್ಷೋ ನಿಯತಂ ಸುರಾಣಾಂ ನೈವಾತುರಾಣಾಂ ಸಕಥಂಚನ ಸ್ಯಾತ್ ಉತ್ಸಾಹಯುಕ್ತಸ್ಯ ಚ ತತ್ಪ್ರತೀಪಂ ಭವೇದ್ಧಿ ರಾಹೋರಿವ ದುಃಖರೂಪಂ. ಸುರರಿಗೆ ಮೋಕ್ಷ ಖಚಿತ, ಅಸುರರಿಗೆ ಆಗೋದೇ ಇಲ್ಲ. ಒಂದೊಮ್ಮೆ ಉತ್ಸಾಹ ಇದ್ದರೂ ಕೂಡ ರಾಹುವಿನ ತರಹ ಉಲ್ಟಾ ಹೊಡೆಯುತ್ತೆ ವಿನಃ ಅದು ಸಿಗಲ್ಲ. ಇಷ್ಟು ಖಚಿತವಾಗಿ ಹೇಳ್ತಾ ಇದ್ದದ್ರಿಂದಲೇ ಬಹಳ ಜನರಿಗೆ ಮಧ್ವ ಸಿದ್ಧಾಂತ ಅಂದರೆ ಅಪಥ್ಯ. ಯಾಕೆಂದರೆ ನಾನೊಂದೊಮ್ಮೆ ತಾಮಸನಾಗಿದ್ದರೆ ಅನ್ನುವ ಕಲ್ಪನೆಯೇ ಮಾಡಿಕೊಳ್ಳಿಕ್ಕೆ ಆಗದೆ ಒಂದು ಪೊಳ್ಳು ಸಮಾಧಾನ ಅವರು ಪಡ್ಕೊಳ್ತಾರೆ. ಎಲ್ಲರೂ ಒಂದೇ, ಅವರಿಗೆ ಅನುಭವಕ್ಕೆ ಬಂದಿದೆ ಅಥವಾ ಅನುಭವಕ್ಕೆ ಬಂದಿಲ್ಲ ಅಂತಲ್ಲ, ಅವರಿಗೆ ಇರಬೇಕಾದದ್ದು, ಅವ್ರಿಗೆ ಬೇಕಾದದ್ದು ಒಂದು ಪೊಳ್ಳು ಸಮಾಧಾನ, ಕೆಲವೊಮ್ಮೆ ಅಹಂಕಾರದ ತೃಪ್ತಿ. ನಾನು ಅಂದ್ರೇನು ಅಂತನ್ನುವ ಅಹಂಕಾರದ ತುತ್ತ ತುದಿಗೆ ಹೋದರೆ ಹೀಗೆ ಅಂತ. ಈ ಎಲ್ಲ ಹಿನ್ನೆಲೆಯಲ್ಲಿ ಅಮೃತ ಮಥನ ಅನ್ನೋದು ಒಂದು ನಿದರ್ಶನ. ಈ ಅಮೃತ ಮಥನವನ್ನು ವಾದಿರಾಜ ಸ್ವಾಮಿಗಳೇ ಮೊದಲಾದವರು ಅದನ್ನು ಅಧ್ಯಾತ್ಮಪರವಾಗಿ ಹೇಗೆ ನೋಡಬೇಕು ಅಂತ ಹೇಳಿ ಚಿಂತನೆ ಮಾಡಿದ್ದಾರೆ. ಅವರು ರುಕ್ಮಿಣೀಶ ವಿಜಯದ ಆರಂಭದಲ್ಲಿ ಸಿದ್ಧಾಂತೋಕ್ತಿ ಸುರೇಶ್ವರೈಶ್ಚ ಮಥಿತಃ ಯ ಕೃಷ್ಣ ದುಗ್ಧಾಂ ಬುಧಿ ಸ್ವಾನಾನ ಸ್ವೀಯಾನಾಂ ಅಮೃತಂ ಪ್ರಯಚ್ಛತಿ ಸಯಃ ಪಾಯಾತ್ ಗುಣೋದ್ಯನ್ಮಣಿಹಿ ಅಂತ ಅಲ್ಲಿ ಹೇಳಿದ್ದಾರೆ. ರುಕ್ಮಿಣೀಶ ವಿಜಯದಲ್ಲಿ ಅಮೃತ ಮಥನವನ್ನು ಯಾವ ರೀತಿ ಅಧ್ಯಾತ್ಮದ ಹಿನ್ನೆಲೆಯಲ್ಲಿ ನೋಡಬಹುದು ಅಂತ ಅದು ಸ್ಪಷ್ಟವಾಗಿ ಮೊದಲು ಹೇಳಿದ್ದು ವ್ಯಾಸತೀರ್ಥರು. ವ್ಯಾಸಸೂತ್ರಗಳೆಂಬ ಮಂದರವನು ವೇದ ರಾಶಿ ಎಂಬ ವಾ ರಾಶಿಯೊಳಿಟ್ಟು ಅಂತ ಹೇಳಿ ಅವ್ರು ಹೇಳಿದ್ದಾರೆ. ವೇದವೆಂಬ ಸಾಗರವನ್ನು ಅಮೃತ, ಇದು ವೇದವ್ಯಾಸರ ಸೂತ್ರ ಎಂಬ ಮಂದರ ಪರ್ವತವನ್ನು ಇಟ್ಟು ಅಲ್ಲಿ ಕಡಿಬೇಕು. ಪೂರ್ವಪಕ್ಷ ಅನ್ನೋದು ಅಸುರರ ತರಹ, ಸಿದ್ಧಾಂತ ಅನ್ನೋದು ದೇವತೆಗಳ ತರಹ. ಹಾಗೆ ಕಡದಾಗ ಅಮೃತ ಬರುತ್ತೆ. ಅವರು ದುರ್ಜನರೋ ಸಜ್ಜನರೋ ಅನ್ನೋದ್ರ ಮೇಲೆ ಆ ಅಮೃತ ಅವ್ರಿಗೆ ಹೋಗುತ್ತೆ. ಈ ತರಹ ಅಮೃತ ಮಥನವನ್ನು ನಿತ್ಯವೂ ನೀನು ಮಾಡ್ತಾ ಇರ್ತೀಯ, ಅವಕಾಶ ಮಾಡಿಕೊಡ್ತಾ ಇರ್ತೀಯ. ಪ್ರತಿಯೊಬ್ಬರ ಹೃದಯ ಸಮುದ್ರದಲ್ಲಿ ಅಮೃತ ಮಥನ ಆಗ್ತಾ ಇರುತ್ತೆ. ಏನೋ ಸಾಧನೆ ಮಾಡಬೇಕು ಅಂತನ್ನುವವರ ಅವರಿಗೆಲ್ಲರಿಗೂ ಅಮೃತವನ್ನು ನೀನು ಎಂದಾದರೂ ಒಂದು ದಿನ ಕೊಡ್ತೀಯ, ಅಂತಹ ನಿನಗೆ ನಮಸ್ಕಾರ ಅಂತ ವಾದಿರಾಜ ಸ್ವಾಮಿಗಳು ಹೇಳ್ತಾರೆ. ಒಂದು ವ್ಯಾಸಸೂತ್ರಗಳೆಂಬ ಮಂದರವನು ಅಂತ ಅವರು ಧೀಮಂದರ ಮಹೀಭೃತ ಅಂತ ಇವರು ಯಾರು ವಾದಿರಾಜರು. ಧೀಮಂದರ
ಅಂದ್ರೆ ಬುದ್ಧಿ ಎಂಬ ಮಂದರ ಪರ್ವತ, ಪ್ರಮೇಯ ರತ್ನಗಳನ್ನು ಇಟ್ಟುಕೊಂಡು ಕಡದೆ ಅಂತ ರುಗ್ಮಿಣೀಶ ವಿಜಯದ ಆರಂಭದಲ್ಲಿ ಅಮೃತ ಮಥನದ ಅಧ್ಯಾತ್ಮ ರೂಪವನ್ನು ಅವರು ಹೇಳ್ತಾರೆ. ಅದರಿಂದಾಗಿ ಈ ಇದು ಮೋಕ್ಷಕ್ಕೆ ಅಮೃತ ಮಥನ ಅನ್ನೋದು ಮೋಕ್ಷದ ಎಕ್ಸಾಂಪಲ್, ಸತ್ವಗುಣ ರಜೋಗುಣ ತಮೋಗುಣದ ಜೀವರ ಸಾಧನೆಗಳ ಎಕ್ಸಾಂಪಲ್ ಏನಿದೆ ಅದನ್ನು ಅವರು ಈ ರೀತಿ ಹೇಳೋದು. ಅದನ್ನು ಆಚಾರ್ಯರು ಗಂಭೀರವಾಗಿ ನಿರೂಪಣೆ ಮಾಡಿದ್ದಾರೆ. ಅದನ್ನು ವಾದಿರಾಜರು ರುಗ್ಮಿಣೀಶ ವಿಜಯದ ಆರಂಭದಲ್ಲಿ ಅದು ಈ ರೀತಿ ಕೊಟ್ಟಿದ್ದಾರೆ. ಕಲಿಸ್ತ್ವಯಂ ಬ್ರಹ್ಮವರಾದಿದಾನೀಂ ವಿಬಾಧತೆ ಸ್ಮಾನ್ ಸಕಲಾನ್ ಪ್ರಜಾಶ್ಚ ಅಜ್ಞಾನ ಮಿಥ್ಯಾಮತಿ ರೂಪತೋಸೌ ಪ್ರವಿಶ್ಯ ಸಜ್ಞಾನ ವಿರುದ್ಧ ರೂಪ. ಈಗ ಕಲಿ ಬ್ರಹ್ಮನ ವರದಿಂದ ನಮ್ಮೆಲ್ಲರನ್ನ ಕಾಡ್ತಾ ಇದ್ದಾನೆ, ವಿಶೇಷತಃ ಪ್ರಜಾ ಸಜ್ಜನರನ್ನು ಕಾಡ್ತಾ ಇದ್ದಾನೆ. ಪ್ರಜರು ಅಂದ್ರೇ ಸಜ್ಜನರು ಅಂತ ಅರ್ಥ. ಪ್ರಕರ್ಷೇಣ ಜಾನಂತಿ, ಹೇಗೆ ಭೌತಿಕವಾಗಿ ಅಲ್ಲ, ಅಜ್ಞಾನ ಮಿಥ್ಯಾಮತಿ ರೂಪತೋಸವು ಅಜ್ಞಾನ ರೂಪದಿಂದ ಕಾಡ್ತಾ ಇದ್ದಾನೆ, ಮಿಥ್ಯಾಮತಿ ಆಗಿ ಕಾಡ್ತಾ ಇದ್ದಾನೆ. ಅವನು ಏನು ಮಾಡ್ತಾನೆ, ಸಜ್ಞಾನ ವಿರುದ್ಧ ರೂಪ, ಶುದ್ಧವಾದ ಜ್ಞಾನ ಬರಲಿಕ್ಕೆ ಅವನೇ ದೊಡ್ಡ ತಡೆ. ತ್ವದಾಜ್ಞೆಯ ತಸ್ಯ ವರೋಬ್ಜಜೇನ ದತ್ತಸ್ಸ ಆವಿಶ್ಯ ಶಿವಂ ಚಕಾರ ಕದಾಗಮಾನ್ ತಸ್ಯ ಕುಯುಕ್ತಿ ಬಾಧಾನ್ ನಹಿ ತ್ವದನ್ಯ ಚರಿತುಂ ಸಮರ್ಥ. ನೀನು ಆಜ್ಞೆ ಮಾಡಿದ್ದೆ ಬ್ರಹ್ಮನಿಗೆ, ಕಲಿಗೆ ವರ ಕೊಡು ಅಂತ. ನಿನ್ನ ಅಣತಿಯನ್ನು ಪಾಲನೆ ಮಾಡಿ ಬ್ರಹ್ಮದೇವರು ಕಲಿಗೆ ವರ ಕೊಟ್ಟಿದ್ದಾರೆ. ಆ ಕಲಿ ಸದಾಶಿವನ ಒಳಗಡೆ ಪ್ರವೇಶ ಮಾಡಿದ, ಪಾಶುಪತಾಗಮವನ್ನು ಬರೆದ, ಆ ಕುಯುಕ್ತಿಗಳನ್ನು ಸಮರ್ಥವಾಗಿ ನಿಗ್ರಹಿಸಲಿಕ್ಕೆ ನಿನ್ನೊಬ್ಬನಿಗೆ ಮಾತ್ರ ಆಗತ್ತೆ. ಆ ಪರಿಯ ಆಳವಾದ ಅಜ್ಞಾನವನ್ನು ಅಲುಗಾಡಿಸುವ ಶುದ್ಧವಾದ ಯುಕ್ತಿ ಅದನ್ನು ಪ್ರಯೋಗ ಮಾಡಲಿಕ್ಕೆ ನಿನ್ನ ಕೈನಲ್ಲಿ ಮಾತ್ರ ಆಗುವುದು. ಆ ಅಮೃತ ಮಥನದ ಎಫೆಕ್ಟ್ ಇದೆಯಲ್ಲ, ಅದೇ ವೇದವ್ಯಾಸ ಅವತಾರಕ್ಕೆ ಕಾರಣ. ರಾಮಾವತಾರದ ಎಫೆಕ್ಟ್ ಇದೆಯಲ್ಲ, ಅದು ಕೃಷ್ಣಾವತಾರಕ್ಕೆ ಕಾರಣ, ಆಫ್ಟರ್ ಎಫೆಕ್ಟ್. ವೇದಾಶ್ಚ ಸರ್ವೇ ಸಹಶಾಸ್ತ್ರ ಸಂಘಾ ಉತ್ಸಾಧಿತಾಸ್ತೇನ ನ ಸಂತಿ ತೇಜ್ಯ ತತ್ ಸಾಧು ಭೂಮೌ ಅವತೀರ್ಯ ವೇದಾನ್ ಉದ್ಧೃತ್ಯ ಶಾಸ್ತ್ರಾಣಿ ಕುರುಷ್ವ ಸಮ್ಯಕ್. ವೇದಾಶ್ಚ ಸರ್ವೇ ಸಹ ಶಾಸ್ತ್ರ ಸಂಘಾ, ವೇದಗಳಿದೆ, ಎಲ್ಲ ಶಾಸ್ತ್ರಗಳಿದೆ, ಎಲ್ಲವೂ ಕೂಡ ಕಣ್ಮರೆಯಾಗಿದೆ. ಯಾಕೆಂದ್ರೆ ನಾವು ಎಷ್ಟೇ ಪ್ರಿಂಟ್ ಮಾಡಿದ್ರು, ಎಷ್ಟೇ ಕ್ಲೌಡಲ್ಲಿ ಸೇವ್ ಮಾಡಿದ್ರು ಅದು ಉಳಿಬೇಕು ಅಂತ ಇಲ್ಲ. ಕಡೆಗೊಮ್ಮೆ ಅದು ಅರ್ಥವೇ ಆಗದೆ ಬಿಡೋರು ಇದ್ದಾರೆ, ಏ ಇದಿರೋದೇ ಹೀಗೆ ಅಂತ. ಅದರಿಂದಾಗಿ ಅಂತಿಮವಾಗಿ ವೇದ ಉಳಿಯೋದು ದೇವರೇ, ವೇದ ಉಳಿಸೋದು ದೇವರಿಂದಲೇನೆ. ಅದರಿಂದಾಗಿ ಉತ್ಸಾಧಿತಾಹ ತೇನ ನಸಂತಿ ಅದ್ಯ, ಇವತ್ತು ಇಲ್ಲ, ಅದು ಇದ್ರೂ ಉಪಯೋಗ ಇಲ್ಲ. ತತ್ ಸಾಧು ಭೂಮೌ ಅವತೀರ್ಯ ವೇದಾನ್ ಉದ್ಧೃತ್ಯ, ಅದರಿಂದ ಭೂಮಿಯಲ್ಲಿ ನೀನು ಬರಬೇಕು. ವೇದಾನ್ ಉದ್ಧೃತ್ಯ, ವೇದಗಳನ್ನು ಶುದ್ಧವಾಗಿ ಮತ್ತೆ ಕೊಡಬೇಕು. ಶಾಸ್ತ್ರಾಣಿ ಕುರುಷ್ವ ಸಮ್ಯಕ್, ಶಾಸ್ತ್ರಗಳನ್ನು ನೀನು ರಚನೆ ಮಾಡಬೇಕು. ಅದೃಶ್ಯಮಜ್ಞೇಯಮತರ್ಕ್ಯ ರೂಪಂ ಕಲಿಂ ನಿಲೀನಂ ಹೃದಯೇಖಿಲಸ್ಯ ಸಚ್ಛಾಸ್ತ್ರಶಸ್ತ್ರೇಣ ನಿಹತ್ಯ ಶೀಘ್ರಂ ಪದಂ ನಿಜಂ ದೇಹಿ ಮಹಾಜನಸ್ಯ. ಅದೃಶ್ಯಂ ಕಾಣದ, ಅಜ್ಞೇಯಂ ತಿಳಿಯಲಾಗದ, ಅತರ್ಕ್ಯಂ ಊಹಿಸಲಾಗದ, ಎಲ್ಲರ ಹೃದಯದ ಒಳಗಡೆ ಅಡಗಿರುವ ಕಲಿಯನ್ನು ನಿಗ್ರಹಿಸಿ ಸಚ್ಛಾಸ್ತ್ರ ಶಸ್ತ್ರೇಣ, ಶಾಸ್ತ್ರವೆಂಬ ಶಸ್ತ್ರದಿಂದ ಕತ್ತರಿಸಿ ನಿನ್ನವರಿಗೆ ನಿಜಂ ಪದಂ ದೇಹಿ, ನಿನ್ನ ಪದವಿಯನ್ನು ಕೊಡಬೇಕು. ಅದರಿಂದಾಗಿ ಗೌತಮರ ಶಾಪ ಏನಿದೆ ಅದು ನೆಪ,
ಅದಾಗಬೇಕಾದ್ರೆ ಇಷ್ಟೆಲ್ಲ ಆಗಿತ್ತು, ಕಲಿ ಪ್ರವೇಶವೇ ಅದಕ್ಕೆ ಕಾರಣ. ಏನು ಸೂತ್ರ ಭಾಷ್ಯದಲ್ಲಿ 28ನೆಯ ದ್ವಾಪರ ಯುಗದಲ್ಲಿ ಗೌತಮರ ಶಾಪದಿಂದ ಎಲ್ಲರೂ ಜ್ಞಾನಹೀನರಾದರು ಅಂತ ಇದೆ. ಗೌತಮರ ಶಾಪ ನೆಪ, ಆದರೆ ನಿಜವಾಗಿಯೂ ಕಾರಣ, ಮೂಲ ಕಾರಣ ಯಾವುದು ಅಂತಂದರೆ ಕಲಿಯ ಪ್ರವೇಶ. ಹೀಗೆ ಆಚಾರ್ಯರು ಅದನ್ನು ಹೇಳ್ತಾರೆ. ಆಚಾರ್ಯರ ನಿರೂಪಣೆಯಲ್ಲಿ ದೇವತೆಗಳು ಪ್ರಾರ್ಥನೆ ಮಾಡ್ತಾ ಇರೋದನ್ನು ನಾವು ನೋಡ್ತೇವೆ, ನೀನು ಅವತರಿಸಬೇಕು ಅಂತ. ಋತೇ ಭವಂತಂ ನಹಿತಂ ನಿಯಂತ ತ್ವಮೇಕೇವ ಅಖಿಲ ಶಕ್ತಿ ಪೂರ್ಣಃ ಋತೇ ಭವಂತಂ ಚರಣಂ ತತೋ ಭವಂತಂ ಚರಣಂ ಗತಾವಯಂ ತಮೋ ನಿಹತ್ಯೈ ನಿಜಬೋಧ ವಿಗ್ರಹಂ. ನಿನ್ನನ್ನು ಹೊರತುಪಡಿಸಿದರೆ ಬೇರಾರು ಕಲಿಯನ್ನು ಕೊಲ್ಲಬಲ್ಲರು, ಅದರಿಂದ ನಿನ್ನನ್ನು ಮೊರೆ ಹೊಕ್ಕಿದ್ದೇವೆ. ತಮೋ ನಿಹತ್ಯೈ, ಅಜ್ಞಾನವನ್ನು ನಾಚ ಮಾಡಲಿಕ್ಕಾಗಿ ನೀನು ಬರಬೇಕು ಅಂತ ಹೇಳಿದಾಗ ದೇವರು ಅವರಿಗೆ ಅಭಯವನ್ನಿತ್ತ ಅನ್ನುವಲ್ಲಿಗೆ 40ನೆಯ ಶ್ಲೋಕ ಆಗಿದೆ. 41ರಿಂದ ನಾವು ನಾಳೆ ವೇದವ್ಯಾಸ ರೂಪದ ಚಿಂತನೆಯನ್ನು ಮಾಡೋಣ. ನಾಳೆ ಬೆಳಗ್ಗೆ 10:50 11:50 ತನಕ ಯಥಾಪ್ರಕಾರ ಕುಮದಮ್ಮನವರ ಮನೆಯಲ್ಲಿ ಮಹಾಭಾರತದ ಚಿಂತನೆ ಇರುತ್ತೆ. ಕೃಷ್ಣಾರ್ಪಣಮಸ್ತು.